ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ ನಿಮ್ಮೆಲ್ಲರಿಗೂ. ಅಮೋಘ್ ಟಿವಿ ವಿಶೇಷ ಚರ್ಚೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ಪ್ರತಿದಿನ ಒಂದು ವಿಶೇಷವಾದಂತಹ ವ್ಯಕ್ತಿಗಳನ್ನು ಅಥವಾ ವಿಶೇಷವಾದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ವಿ, ಮಂಡಿಸ್ತಾ ಇದ್ವಿ. ಸಾಕಷ್ಟು ಕಷ್ಟಪಟ್ಟಂತಹ ಶ್ರಮಜೀವಿಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ವಿ. ಅದರ ಜೊತೆಗೆ ಈ ಒಂದು ದಿನಮಾನಗಳಲ್ಲಿ ಆಗ್ತಾ ಇರುವಂತಹ ನೋವು, ನೋವಿಗೆ ಸ್ಪಂದಿಸ್ತಾ ಇರುವಂಥವ್ರು, ಆ ನೋವಿಗೆ ಹೊಡೆತ ತಿಂದವರೆಲ್ಲರ ಬಗ್ಗೆನೂ ಕೂಡ ನಿಮಗೆ ಪ್ರತಿದಿನವೂ ಕೂಡ ಒಬ್ಬೊಬ್ಬರನ್ನ ತಿಳಿಸ್ತಾ ಇದ್ವಿ ಆ ವಿಚಾರಗಳನ್ನು. ಇವತ್ತು ನಮ್ಮ ಜೊತೆ ಈ ಕೊರೋನಾದ ಹೊಡೆತದಿಂದ, ಕಳೆದ ಒಂದೂವರೆ ವರ್ಷಗಳಿಂದ ಕೊರೋನಾದ ಹೊಡೆತದಲ್ಲಿ ನೊಂದು ಬೆಂದವರ ಮತ್ತೊಂದು ಕಥನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವರು ಪ್ರತಿದಿನ ನಮಗೆ ನಿಮ್ಮೆಲ್ಲರಿಗೂ ಕೂಡ ಬೇಕಾದಂಥವರು. ಬಹುಶಃ ನಾವು ಸಾರಿಗೆ ವ್ಯವಸ್ಥೆ ಅಂದ ತಕ್ಷಣ ನಮಗೆ ಕಣ್ಮುಂದೆ ಕಾಣುವಂಥದ್ದು ಬಸ್ಸು, ರೈಲು ಅಥವಾ ಫ್ಲೈಟ್ಸ್ ಆಗಿರಬಹುದು. ಸೊ ಇಂತಹ ವ್ಯವಸ್ಥೆನ, ದೊಡ್ಡ ದೊಡ್ಡ ವ್ಯವಸ್ಥೆಯನ್ನು ನೋಡ್ತೀವಿ. ಆದರೆ ನಗರಗಳಲ್ಲಿ ಓಡಾಡೋದಕ್ಕೆ ನಿಮ್ಮ ಮನೆ ಮುಂದೆ ಕರೆದ ತಕ್ಷಣ ಬರುವಂಥವ್ರು ಯಾರಪ್ಪ ಅಂತಂದರೆ ಅವರು ಆಟೋ ಚಾಲಕರು ಮತ್ತು ಕ್ಯಾಬ್ ಡ್ರೈವರ್ಗಳು. ಸೊ ಇತ್ತೀಚಿನ ದಿನಗಳಲ್ಲೆಲ್ಲವೂ ಈ ಒಂದು ವಾಟ್ಸಪ್ಗಳ ಯುಗ, ಜೊತೆಗೆ ಅಪ್ಲಿಕೇಶನ್ಸ್ಗಳ ಯುಗ ಆಗಿರೋದ್ರಿಂದ ಸ್ಮಾರ್ಟ್ಫೋನಿಂದ ಮನೆ ಹತ್ರನೇ ಆಟೋದವರು ಬರ್ತಾರೆ, ಮನೆ ಹತ್ರನೇ ಕ್ಯಾಬ್ ಚಾಲಕರು ಬರ್ತಾರೆ. ಪಿಕಪ್ ಡ್ರಾಪ್ ಅನಾಯಾಸವಾಗುತ್ತೆ, ತುಂಬ ಸೇಫ್ಟಿ ಇರುತ್ತೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದರೆ ತುಮಕೂರು ನಗರದಲ್ಲೂ ಕೂಡ ಅಂಥ ವ್ಯವಸ್ಥೆ ಇಲ್ಲದೇ ಇದ್ದರೂ ಕೂಡ ಆ ವ್ಯವಸ್ಥೆನ ನಾವು ನೋಡಿದ್ದೀವಿ. ಸೊ ಹಾಗಿದ್ದ ಮೇಲೆ ತುಮಕೂರು ನಗರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಆಟೋ ಚಾಲಕರ ಈ ಒಂದೂವರೆ ವರ್ಷದ ನರಕಯಾತನೆಯ ಬದುಕು ಹೇಗಿತ್ತು, ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಲ್ಲ ಅದು ಆ ಫಲಾನುಭವಿಗಳಿಗೆ ಸಿಗ್ತಾ, ಇನ್ನು ಮುಂದಿನ ಭವಿಷ್ಯದ ಗತಿ ಏನು, ಸ್ಥಿತಿ ಏನು, ಅವರ ಕುಟುಂಬದ ಪಾಡೇನು, ಅವರ ಹಸಿವಿನ ನೋವು ಹೇಗಿದೆ, ಹಸಿವಿನ ತೀವ್ರತೆ ಹೇಗಿದೆ, ಈ ಎಲ್ಲದರ ಬಗ್ಗೆ ನಾವು ಮಾತನಾಡೋಣ. ಯಾರು ಅವರಿಗೆ ಸಹಾಯ ಮಾಡಿದ್ರು, ಯಾರು ಮಾಡೋರಿದ್ದಾರೆ, ಏನಾಗಬೇಕಾಗಿದೆ, ಆ ಭವಿಷ್ಯದ ಚಿಂತನೆಗಳ ಕುರಿತು ನಾವು ಇವತ್ತು ಮಾತನಾಡೋಣ. ಸೊ ಮೊದಲನೇದಾಗಿ ನಮ್ಮ ಜೊತೆ ಕ್ಯಾಬ್ ಚಾಲಕರಾಗಿರುವಂಥ ಕೃಷ್ಣಮೂರ್ತಿ ಅವರಿದ್ದಾರೆ. ಸರ್ ನಮಸ್ಕಾರ ಕೃಷ್ಣಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ಆಟೋ ಚಾಲಕರು ನವೀನ್ ಕುಮಾರ್ ಅವರಿದ್ದಾರೆ. ನವೀನ್ ಕುಮಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ನಮಸ್ಕಾರ. ಎಸ್, ನಾನು ಮೊದಲನೇದಾಗಿ ನವೀನ್ ಕುಮಾರ್ ಅವರಿಂದ ಆರಂಭ ಮಾಡ್ತೀನಿ. ನವೀನ್, ಇವತ್ತಿನ ಪರಿಸ್ಥಿತಿಯನ್ನು ನಾವು ಪ್ರತಿ ಸರಿ ನಾನು ಇದೇ ಮಾತನ್ನು ಹೇಳ್ತಿರ್ತೀನಿ, ಯಾರು ಊಹಿಸಿರಲಿಲ್ಲ ಅಂತ. ಖಂಡಿತ, ಯಾರಿಗೆ ಯಾರೂ ಊಹಿಸಿರಲಿಲ್ಲ. ಭವಿಷ್ಯ ಹೇಳೋರು ಕೂಡ ಇದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಈಗಲೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಇವತ್ತಿನ ನಮ್ಮ ಇವತ್ತಿನ ನಿಂತು ನಾವು ನೋಡಬೇಕಾಗುತ್ತೆ, ಹಿಂದೆ ಏನಾಯಿತು ಒಂದೂವರೆ ವರ್ಷದಿಂದ ಮುಂದಿನ ಒಂದು ವರ್ಷದವರೆಗೆ ನಾವೇನಾಗಬಹುದು ಅನ್ನೋಂಥದ್ರ ಬಗ್ಗೆ ನಮಗೊಂದು ಚಿಕ್ಕ ಕಲ್ಪನೆ ಕೂಡ ಇಲ್ಲ. ಹಿಂದೆ ಏನಾಯಿತು ಅದು ಅನುಭವಿಸಿದ್ವಿ, ಮುಂದೆ ಅನುಭವಿಸ್ತೀವನೋ ಗೊತ್ತಿಲ್ಲ ನಮಗೆ. ಏನನ್ಸುತ್ತೆ ಒಂದೂವರೆ ವರ್ಷದ ಈ ಒಂದು ಬದುಕಿನಲ್ಲಿ? ಒಂದೂವರೆ ವರ್ಷ ಮೊದಲನೇ ಕರೋನಾ ಅಪ್ಪಳಿಸಿದ ನಂತರ, ಸರ್ಕಾರ ಲಾಕ್ಡೌನ್ ಮಾಡಿದ ನಂತರ, ಲಾಕ್ಡೌನ್ ಅನ್ಲಾಕ್ ಆದ ನಂತರ ನಮ್ಮ ಜೀವನಗಳು ಯಾವ ರೀತಿ ಅದಕ್ಕೆ ಪತನಕ್ಕೆ ಒಳಗಾಯಿತು ಅಂದರೆ, ಸುಮಾರು ಒಬ್ಬೊಬ್ಬ ಆಟೋ ಚಾಲಕನಿಗೆ ನನ್ನ ಅನಿಸಿಕೆ ಪ್ರಕಾರ 40-50 ಸಾವಿರ ರೂಪಾಯಿ ಮೇ ಮೇಲೆ ಬಂದಿತ್ತು. ಮನೆ ಬಾಡಿಗೆ ಕಟ್ಟಿರಲಿಲ್ಲ, ಹಿರಿಯರಿಗೆ ಔಷಧಿ ಉಪಚಾರ, ಮಕ್ಕಳಿಗೆ ಊಟ ಅದು ಇದು ಅಂತ, ಈ ರೀತಿ ಬಾಡಿಗೆ ಕಟ್ಟಲಿಕ್ಕೂ ಆಗದಿರೋಂಥ ಪರಿಸ್ಥಿತಿ ಮೊದಲನೇದ್ರಲ್ಲಾಗಿತ್ತು. ಈಗ ಅನ್ಲಾಕ್, ಈಗೂ ಅದೇ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಎಲ್ಲ ಚಾಲಕರೂ ಯಾರೂ ಬಾಡಿಗೆ ಕಟ್ಟಕ್ಕೆ ಇಲ್ಲಿವರೆಗೂ ಆಗಿಲ್ಲ, ನಾನು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ. ಆದರೆ ತಿಳ್ಕೊಳ್ಳೋರು ಕೇಳಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ, ಅನ್ಲಾಕ್ ಆಗ್ತಿದ್ದಂಗೆನೆ ಸ್ತ್ರೀ ಶಕ್ತಿ ಸಂಘ ಅಂತ ಇದೆ. ಪ್ರತಿಯೊಬ್ಬ ಆಟೋ ಚಾಲಕನು ಅದಕ್ಕೆ ಕಮಿಟ್ ಆಗೇ ಇರ್ತಾನೆ, 1-3 ಸಂಘಗಳಿಗೆ. ಆ ಸಂಘದವ್ರಿಗೆ ಸರ್ಕಾರ ಯಾವುದೇ ಆದೇಶ ಮಾಡಿಲ್ಲ. ಆಮೇಲಿಂದ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಗೆ ಆಟೋ ಚಾಲಕರಿಗೆ ಸಾಲ ಕೊಡ್ತಾರೆ. ಆ ಸಾಲನ ಅನ್ಲಾಕ್ ಆದ ನಂತರ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯ ಕ್ರಮ ತಗೊಂತಾರೆ ಎಲ್ಲರೂ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಯವರು ಸುಪ್ರೀಂ ಪವರ್ ಕೊಟ್ಟಿದ್ದೆ, ಆದ್ರೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ 6 ತಿಂಗಳ ಕಾಲ ಯಾವುದೇ ಒಂದು ಸಾಲನ ಮರು ವಸೂಲಾತಿ ಮಾಡಬೇಡಿ ಅಂತ ಆದೇಶಿಸಬೇಕಾಗುತ್ತೆ. ಇಲ್ಲಾಂದ್ರೆ ಚಾಲಕರುಗಳು ಏನು ಮಾಡೋಕ್ಕಾಗಲ್ಲ, ನೇಣಿಗೆ ಶರಣಾಗುವಂತ ಸಂಭವನೂ ಹೆಚ್ಚುತ್ತೆ. ಈ ಒಂದು ಕಳೆದ ವರ್ಷ 3 ತಿಂಗಳು EMI ಕಟ್ಟಬೇಡಿ ಅಂತ ಹೇಳಿದ್ರು. ನೀವು ಬ್ಯಾಂಕ್ ಸಾಲ ಮಾಡಿರ್ತಿರೋ, ಇನ್ನೇನೋ ಒಂದು ಪರ್ಸನಲ್ ಲೋನ್ ಮಾಡಿರ್ತಿರೋ ಗೊತ್ತಿಲ್ಲ, ನಿಮ್ಮ ಆಟೋನ್ನು ಪ್ಲೆಡ್ಜ್ ಮಾಡಿರ್ತಿರೋ, ಯಾಕಂದ್ರೆ ಅನ್ನ ಕೊಡುವಂತಹ ರಥ ಅದು. ಸೊ ಹಾಗಾಗಿ ಎಲ್ಲವನ್ನು ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತಾ ಇತ್ತು ಒಂದೂವರೆ ವರ್ಷದ ಹಿಂದೆ. ಅಟ್ ಲೀಸ್ಟ್ ನಿಮ್ಗೆ 500 ರೂಪಾಯಿ ಆಯ್ತೋ 1,000 ರೂಪಾಯಿ ಆಯ್ತೋ ಅವತ್ತಿನ ದಿನಕ್ಕೆ ನಿಮ್ಮ ಕೂಲಿ ಅದು. ಆ ಶ್ರಮದ ಬೆವರನ್ನ ಒಂದೂವರೆ ವರ್ಷದಿಂದ ನಾವು ನೋಡಕ್ ಸಾಧ್ಯ ಆಗಿಲ್ಲ. ಅನ್ಲಾಕ್ ಆದ್ರೂ ಕೂಡ ಜನ ಬಂದ್ರು, ಅಥವಾ ನಮ್ಗೆ ತುಂಬಾ ಬಿಸ್ನೆಸ್ ಆಯ್ತಪ್ಪ ಅನ್ನೋಗೆ ಜನ ಓಡಾಡ್ತಾನೆ ಇರಲಿಲ್ಲ, ಎಲ್ಲಿ ಬಿಸ್ನೆಸ್ ಆಗ್ತಾ ಇತ್ತು. ಸೊ ಇದೆಲ್ಲ ಕಣ್ಣಿಂದ ನೋಡಿರುವಂಥದ್ದು. ಆ 3 ತಿಂಗಳ EMI ಅಥವಾ 3 ತಿಂಗಳ ಬಾಡಿಗೆ ಅಥವಾ 3 ತಿಂಗಳ ಜೀವನ ಸರ್ಕಾರ ವಹಿಸ್ಕೊಂಡಿದ್ದಿದ್ರೆ, ಬಹುಶಃ ಅಥವಾ ಇನ್ನು ಮುಂದಕ್ಕೂ ಈ ಒಂದು 2ನೇ ಲಾಕ್ಡೌನ್ ಅಲ್ಲೂ ಕೂಡ ಏನೋ ಒಂದು ಮಾಡ್ಕೊಂಡಿದ್ರೆ ಆಗ್ತಾ ಇತ್ತು ಅಂತ. ಬಟ್ ಈಗ ಆ ಮೊದಲನೇ ವರ್ಷದ ಅನುಭವದಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಥದ್ದು ಅಥವಾ ನಿಮ್ಮ ಸಾಲಕ್ಕೆ ಸಂಬಂಧಪಟ್ಟಂಥದ್ದು, ಯಾವುದಾದ್ರೂ ಸರ್ಕಾರ ಬೇಡ ಕಟ್ಟೋದು, ಬೇಡ ಮನ್ನಾ ಮಾಡೋಣ ಅನ್ನೋ ಒಂದು ಯಾವುದಾದ್ರೂ ನಿರ್ಧಾರ ತೆಗೆದುಕೊಂಡಿದ್ರೆ ಏನಾಗ್ತಾ ಇತ್ತು ಅಂತ? ನಿರ್ಧಾರ ತೆಗೆದುಕೊಂಡಿದ್ರೆ ತುಂಬಾ ಚೆನ್ನಾಗಾಗ್ತಿತ್ತು. ಏನು ಬೇಡ ನಮಗೆ, ಜಸ್ಟ್
ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಏನು ಲೋನ್ ಇದೆ ಅದನ್ನೊಂದು 3 ಕಂತು ಕಟ್ಟಬೇಡಿ, ಅದನ್ನ ಎಕ್ಸ್ಟೆಂಡ್ ಮಾಡಿ, ಇಎಂಐ ಎಕ್ಸ್ಟೆಂಡ್ ಮಾಡಿ 3 ತಿಂಗಳು, ಇಂಟ್ರೆಸ್ಟು ದಯವಿಟ್ಟು ಅವ್ರಿಗೆ ಇದು ಮಾಡಿಕೊಡಿ ಅಂತ ಒಂದೇ ಒಂದು ಆದೇಶ ಮಾಡಿದ್ರು. ನಮಗೊಂದು 3 ತಿಂಗಳು 3 ರಿಂದ 6 ತಿಂಗಳು ಉಸಿರಾಡಕ್ಕೆ ಜೀವನ ಆಗ್ತಿತ್ತು. ಈಗಲೂ ಅಷ್ಟೇ, ಅನ್ಲಾಕ್ ಆದ ನಂತರ 3 ರಿಂದ 4 ತಿಂಗಳು ಬೇಕು ಪಿಕಪ್ ಆಗೋಕ್ಕೆ. ಜನ ಆಚೆ ಬಂದು ಆಟೋ ಕುತ್ಕೊಂಡು, ಈಗ ಸರ್ಕಾರ ಆದೇಶನು ಮಾಡಿದೆ 2 ಜನನ ಹಾಕಬೇಕು ಅಂತ. ಓಕೆ, ತಿರ್ಗಾ ನಗರ ಸಾರಿಗೆ ಇಲ್ಲ ಇಲ್ದಿದ್ರು ಒಂದು ವಾರ 2 ವಾರ ನಗರ ಸಾರಿಗೆ ಇಲ್ಲದೆ ಇರ್ಬೋದು, ಆಮೇಲೆ ನಗರ ಸಾರಿಗೆ ಬರುತ್ತೆ. ತಿರ್ಗಾ ಅದೇನೆ ಒಂದು ಒಬ್ಬರನ್ನ ಇಬ್ಬರನ್ನ ಕೂರಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ತುಮಕೂರಲ್ಲಿ ಇಲ್ಲ. ನಿಜ, ಬೇರೆ ಸಿಟಿಗಳಿಗೆ ಬೇರೆ ಕತೆ, ತುಮಕೂರಲ್ಲಿ ಆ ರೀತಿ ಸ್ಥಿತಿ ಇಲ್ಲ, ತುಂಬಾ ಕಷ್ಟ ಇದೆ. ಅವಶ್ಯಕತೆಗಿಂತ ಹೆಚ್ಚು ಆಟೋಗಳು ಇದೆ ಅಂದ್ರೆ ಕರ್ನಾಟಕದಲ್ಲಿ ಅದು ತುಮಕೂರಲ್ಲಿ ಮಾತ್ರ. ಎಷ್ಟು ಮಹಾ ಹೋಗ್ಬೋದು ತುಮಕೂರಲ್ಲಿ? 10 ರೂಪಾಯಿ ಅಥವಾ 20 ರೂಪಾಯಿ ಒಂದು ಪಿಕಪ್ ಅಂತಂದ್ರೆ ಒಂದು ಹೆಡ್ಗೆ ಒಂದು ತಲೆಗೆ 20 ರೂಪಾಯಿ ಕೊಟ್ಟರೆ ಮುಗಿತಲ್ಲ. ಈಗ ತುಮಕೂರು ಬಸ್ ಸ್ಟಾಪ್ ನಿಂದ ಕ್ಯಾತ್ಸಂದ್ರಕ್ಕೆ ಎಷ್ಟು ತೆಗೆದುಕೊಳ್ತೀರಿ ಸರ್? 20 ರೂಪಾಯಿ. 20 ರೂಪಾಯಿ ಕರೋನಾ ಬಂದ ನಂತರ 20 ರೂಪಾಯಿ ಆಗಿದೆ. ಹೌದಲ್ವೇ? ಸೊ ಅಷ್ಟೇ ಅಂದ್ರೆ ಇಬ್ಬರಿಗೆ 40 ರೂಪಾಯಿ. ನಿಮ್ಮ ಖರ್ಚು ಎಷ್ಟಾಗುತ್ತೆ ಅದಕ್ಕೆ ಅಂತ? ಹೋಯ್ತಾ ಬತ್ತಾ 14 ಕಿಲೋಮೀಟರ್ ಅಂದ್ರೆ ಮೇ ಬಿ ಒಂದು 40 ರಿಂದ 50 ರೂಪಾಯಿ ಖರ್ಚಾಗುತ್ತೆ. ಮತ್ತೇನು ಬಂತ ಅಲ್ಲಿಗೆ? ಏನು ಮಾಡೋಕ್ಕಲ್ಲ, ದಿಸಕ್ಕೊಂದು 8-10 ಟ್ರಿಪ್ ಮಾಡಿದ್ರೆ ಒಂದು 400 ರೂಪಾಯಿ ನೋಡ್ಬೋದು. ಆ 400 ರೂಪಾಯಿನ ತಗೊಂಡು ನಾವು ಮನೆ ಬಾಡಿಗೆ ತಿರ್ಗಾ ಯಾವ ರೀತಿ ಖರ್ಚಿದೆ ಅಂತ ಹೇಳ್ತೀನಿ. ಆಟೋ ಚಾಲಕರದು, ಒಬ್ಬ ಆಟೋ ಚಾಲಕ ಆಟೋ ಆಚೆ ತೆಗೆದ ಅಂದ್ರೆ 250 ರಿಂದ 300 ರೂಪಾಯಿ ಗ್ಯಾಸ್ ಬೇಕು, 300 ರೂಪಾಯಿ ಊಟಕ್ಕೆ, ಒಂದು 100 ರೂಪಾಯಿ 400 ರೂಪಾಯಿ 100 ರೂಪಾಯಿ ಹಾಕಿದಂಗೆ ಮನೆಗೆ ಹೋಗ್ಬೇಕಾದ್ರೆ 100 ರೂಪಾಯಿ ಹಾಲು ಇದು ತಗೊಂಡೋಗ್ಬೇಕು. 500 ರೂಪಾಯಿ 500 × 8 = 30 ಅಂತ ಹಾಕಿದ್ರೆ 18,000 ರೂಪಾಯಿ ಆಗೋಯ್ತು. 18,000 ರೂಪಾಯಿ ನಂತರ ನಮ್ಮ ಜೀವನ ನೋಡ್ಬೇಕು ಅಂದ್ರೆ ಒಬ್ಬ ಚಾಲಕ ಇವತ್ತು ಇಡೀ ಎಂಟೇರ್ ರಾಜ್ಯದಲ್ಲಿ ಎಲ್ಲಾ ಚಾಲಕರ ಆರೋಗ್ಯ ಸ್ಥಿತಿ ಯಾವತ್ತಿದೆ, ಅಪೌಷ್ಟಿಕಾಂಶತೆಯಿಂದ ಬಳಲ್ತಾ ಇರೋರಲ್ಲಿ ಆ ಚಾಲಕರ ಒಂದು ಪರಿವಾರನೇ ವಾಯುಮಾಲಿನ್ಯ ಅಪೌಷ್ಟಿಕಾಂಶ ವಾಯುಮಾಲಿನ್ಯ ಕ್ಯಾನ್ಸರ್ ಗೀಡಾಗ್ತಿರೋ ಆಟೋ ಚಾಲಕರು, ನಿದ್ರಾಹೀನತೆ, ಕಷ್ಟಗಳು. ಯಾವುದೇ ಸರ್ಕಾರಗಳು ಚಾಲಕರಿಗೆ ಒಂದು ವಸತಿ ಯೋಜನೆ ಆಗಲಿ, ಅವರಿಗೆ ಈ ESI ತರ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಆಗಲಿ ಅದ್ರಲ್ಲಿ ಕೊಡೋದ್ರಲ್ಲಿ ಯಾರು ಚಿಂತನೆ ಮಾಡ್ತಾ ಇಲ್ಲ. ಎಲ್ಲರೂ ಮಾಡ್ತಾ ಇರೋದೇನು ಅಂದ್ರೆ ಆಟೋಗೆ ಲೋನ್ ಹಾಕು, ಕೋಆಪರೇಟಿವ್ ಸೆಕ್ಟರ್ಗೆ ಬಡ್ಡಿ ಕಟ್ಟು, ಅದು ಜನರೇಟ್. ಯಾರು ಶೇರ್ ಓಡಿಸ್ತಿರ್ತಾರೆ ಅವ್ರಿಗೆ ಡಿವಿಡೆಂಡ್ ಬರೋದಕ್ಕೆ ಆಟೋ ಚಾಲಕ ಆಟೋ ಓಡಿಸ್ತಾ ಇದ್ದಾರೆ. ಓಕೆ, ನೀವು ಕೂಡ ತೆರಿಗೆ ಕಟ್ತಾ ಇದ್ದೀರಿ ಸರ್, ಸರ್ಕಾರಕ್ಕೆ ಕೇಳುವಂಥ ಹಕ್ಕು ನಿಮಗೆಲ್ಲರಿಗೂ ಇದೆ. ಎಸ್, ನಾನು ಕೃಷ್ಣಮೂರ್ತಿ ಅವರ ಮಾತಾಡಿಸ್ತೀನಿ ಸರ್. ತಾವು ಟ್ಯಾಕ್ಸಿ ಚಾಲಕರು, ಹೆಂಗಿದೆ ಟ್ಯಾಕ್ಸಿ ಬಿಸ್ನೆಸ್ 1.5 ವರ್ಷದಿಂದ? ಸರ್, ಒಂದು ಪಕ್ಷ ಆಟೋ ಪರವಾಗಿಲ್ಲ ಅನ್ಕೋಬೋದು, ಆಟೋದವ್ರು ನಮ್ಮನ್ನು ನೋಡ್ಕೊಂಡು ಪರವಾಗಿಲ್ಲ ಅನ್ಕೋಬೋದು. ಹೌದು, ನಮ್ದು ಈಗ 92 ಚಿಲ್ಲರೆ ಡೀಸೆಲ್ ರೇಟ್ ಆಗಿದೆ. ನಮ್ಮ ತುಮಕೂರು ಬಜಾರಲ್ಲಿ ಬೆಂಗಳೂರಿಗೆ ಹೋಗ್ಬರೋದಕ್ಕೆ ನಾವು 2,500 ರೂಪಾಯಿ ಅಂತಂದ್ರೆ ಇನ್ನ 200-300 ರೂಪಾಯಿ ಯಾರು ಕಮ್ಮಿ ಬರ್ತಾರೋ ಅವ್ರಿಗೆ ಹೋಗುತ್ತೆ. ಟೋಲ್ ಎಷ್ಟಾಗಿದೆ ಸರ್? ಇನ್ಕ್ಲೂಡಿಂಗ್ ಟೋಲ್ 120 ರೂಪಾಯಿ ಆಗುತ್ತೆ. ಅದು 120 ರೂಪಾಯಿ ಕಟ್ ಆಗ್ತಾ ಇದೆ ಸರ್ ಟೋಲ್? ಅಲ್ಲಿ ಕಟ್ ಆಗುತ್ತೆ ಸರ್. ಓಕೆ, ಅಮೌಂಟ್ ಇದ್ರೆ ಕೆಲವರು ಆರೋಪ ಇದೆ, ಕೆಲವರು ಜಂಪ್ ಆಗುತ್ತೆ, ನಾವು ಹೋಗಿದ ಮೇಲೆ ಡಬಲ್ ಕಟ್ ಆಗುತ್ತೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಅದೇ ನಿಮ್ಗೆ ಅದರ ಅನುಭವ? ನಾವು ಮಾಡ್ತಿರೋ ಫಸ್ಟ್ರಾಕಲ್ಲಿ ಆ ತರ ಡಬಲ್ ಏನು ಕಟ್ ಆಗಿಲ್ಲ. ಒಂದು ವಿತಿನ್ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಒಳಗಡೆ ಮೆಸೇಜ್ ಬರುತ್ತೆ. ಅವಾಗ ಕಟ್ ಆಗಲಿಲ್ಲ ಅಂದ್ರೆ ಮಾರನೆ ಬೆಳಗಾರು ಆ ಕಟ್ ಆಗಿರೋ ಮೆಸೇಜ್ ಅಂತೂ ಬರುತ್ತೆ. ಓಕೆ ಓಕೆ. ಮತ್ತೆ ಈಗೇನು ನಮ್ಮ ಮುಖ್ಯಮಂತ್ರಿಗಳು 3,000 ರೂಪಾಯಿ ಘೋಷಣೆ ಮಾಡಿದಾರೆ ಸರ್, ನಮ್ಮ ಚಾಲಕರು ಅವರು ಮನೆಯಲ್ಲೇ ಕುಂತ್ಕೊಂಡು 10,000 ರೂಪಾಯಿ ಅಷ್ಟು 3,000 ಕೊಡೋದಕ್ಕೆ ಅದ್ರ ಜೊತೆ ಡಬಲ್ ಅಷ್ಟು ತಿಂದಿರ್ತಾರೆ. ಈ ಫೇವರ್ ಸೆಂಟರ್ ಅಲ್ಲಿ ಎಲ್ಲ ಕ್ಯೂ ನಿಂತ್ಕೊಂಡು 3,000 ರೂಪಾಯಿ ಬಿಡೋಕೋಸ್ಕರ ಬರುತ್ತಲ್ಲ ಇಷ್ಟು ಅಂತ ಹೇಳಿ ಕ್ಯೂ ನಿಂತ್ಕೊಂತಾರೆ. ಬಂದಿದ್ಯಾ ಯಾರಿಗಾದ್ರೂ ತುಮಕೂರು? ಬಂದಿದೆ ಸರ್. ನೀವು ಫಲಾನುಭವಿಗಳ? ಹೌದೌದು ಸರ್, ನಾವು ನಮ್ಮ ಚಾಲಕ ಮಿತ್ರರಿಗೆಲ್ಲ ಹಾಕ್ಸಿದೀವಿ, ಅವ್ರಿಗೆಲ್ಲ ಬಂದಿದೆ. ಕೆಲವೊಂದು ಈ ಏನಂದ್ರೆ ಯಾವ ಸಂಘಟನೆ ಅಂತ ಹೇಳಕ್ ಹೋಗಲ್ಲ, ಕೆಲವು ಸಂಘಟನೆಗಳು ಈ ನಾವು ಯಾರನ್ನು ಯಾವ ಪಕ್ಷನ ದೂಷಿಸುವಂತ ಕೆಲಸ ಮಾಡಬಾರದು. ಈ ಸಂಘಟನೆಗಳು ಏನ್ ಮಾಡ್ತಿದ್ದಾವೆ ಅಂತಂದ್ರೆ ಈಗ ಈ ಯಾವ ರಾಜ್ಯ ಈಗ ಆಡಳಿತ ಏನಿರುತ್ತೋ ಅದ್ರ ಮೇಲೆ ದೂಷಿಸುವಂತ ಕೆಲಸ ಮಾಡ್ತವೆ. ಬಟ್ ಇವ್ರೇನು ಹೋಗಿ ಅವ್ರ ಕೈ ಕೊಡ್ಸಲ್ಲ, ಸರ್ಕಾರ ಏನ್ ಕೊಡ್ಬೇಕು ಅಷ್ಟೇ ಕೊಡಕ್ಕಾಗೋದು. ಇವ್ರಿಗೆ ಬಾಯಿ ಬಡ್ಕೊಂಡ್ರು ಬಮ್ಡ ಬಡ್ಕೊಂಡ್ರು ಕೂಡ ಏನು ಕೊಡ್ಬೇಕಾಗುತ್ತೆ ಅಷ್ಟೇ ಕೊಡೋದು. ಬಟ್ ಇವ್ರು ಕೆಲವೊಂದು ಫೇಸ್ಬುಕ್ ಅಲ್ಲಿ ಬರ್ಬೇಕು ಮತ್ತೆ ಈ ತರ ಇರೋಂತಕ್ಕಂಥವ್ರು ಕೆಲವನ್ನ ಈ ನಮ್ಮ ಚಾಲಕರು ಏನಂತಂದ್ರೆ ಎಂದು ಕುರಿ ಹಳ್ಳಿಗೆ ಬಿತ್ತು ಅಂದ್ರೆ ದಬ್ಬ ದಬ್ಬ ಬೀಳ್ತೀವಲ್ಲ, ಆ ಲೆಕ್ಕಾಚಾರಕ್ಕೆ ಇರೋದು ನಮ್ಮವರೆಲ್ಲ. ಓಕೆ, ಎಸ್. ಅಂದ್ರೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಆದಂತಹ ಅಂದ್ರೆ ಬರೀ 3,000 ರೂಪಾಯಿ ಏನಾಗುತ್ತೆ ಹೇಳಿದ್ರೆ 18,000 ರೂಪಾಯಿ ಬರೀ ಇಷ್ಟಕ್ಕೆ ಆಗುತ್ತೆ, ಇನ್ನು ಮುಂದಕ್ಕೆ ಯೋಚನೆ ಮಾಡಬೇಕು. ಇಎಂಐ ಎಸ್ಟೆಂಡ್ ಅಂದ್ರೆ ಹೋದ ಸತಿ ಲಾಕ್ಡೌನ್ ಆದಾಗಲೂ ಕೂಡ ಇಎಂಐ ಎಸ್ಟೆಂಡ್ ಅಂತ ಮಾಡಿರು, 3 ತಿಂಗಳಿದ್ದು ಮುಂದಕ್ಕೆ 3 ತಿಂಗಳು ಮಾಡಿದ್ರು. ಬಟ್ ಬಡ್ಡಿ ಮಾತ್ರ ನಾವು ಕಟ್ಟೆ ಕಟ್ಟಿ. ಯಾವ ಕಾರ್ ಇದೆ ನಿಮ್ದು? ಯಾವ ಕ್ಯಾಬ್ ಇನೋವಾ ಇದೆ, ಇಟಿಯೋಸ್ ಇದೆ. ಓಕೆ, ಒಂದೊಂದು ಕ್ಯಾಬ್ಗೆ ಒಂದೊಂದು ಕಾರ್ಗೆ ಏನ್ ಖರ್ಚು ಬರುತ್ತೆ ತಿಂಗಳಿಗೆ ನಿಮ್ಗೆ? ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ಜಾಸ್ತಿ ಎಲ್ಲೋ ಬೋರ್ಡ್ ಇಂದ ಟ್ಯಾಕ್ಸ್ ಇಟಿಯೋಸ್ ಬಂದು ವರ್ಷಕ್ಕೆ 1,700 ಚಿಲ್ಲರೆ ಕಟ್ತೀವಿ ಸರ್. ಇನೋವಾಗೆ 3 ಮಂತ್ಗೊಂದು 3,700 ಚಿಲ್ಲರೆ ಕಟ್ತೀವಿ. ಓಕೆ, ಅದು ಟ್ಯಾಕ್ಸ್ 3 ತಿಂಗಳಿಗೊಂದ್ಸತಿ ಕಟ್ತಾ ಇರ್ತೀರಿ. ನಿಮಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗಿದೆಯಾ ಈಗ 1.5 ವರ್ಷದಲ್ಲಿ? ನಾವು ಏನು ಡೀಸೆಲ್ ಹಾಕಿಸ್ತೀವೋ ಅದರಲ್ಲಿ ಇನ್ನು ಈಗ ಒಂದು 5,000 ರೂಪಾಯಿ ಎಲ್ಲರೂ ಒಂದು ಟ್ರಿಪ್ ಹೋಗಿದ್ರೆ 5,000 ರೂಪಾಯಿ ಡೀಸೆಲ್ ಹಾಕಿಸಿದ್ರೆ 3,500 ರೂಪಾಯಿನ 3,500 ರೂಪಾಯಿ ಉಳಿತದೆ ಈಗಾಗಿರೋ ಡೀಸೆಲ್ ರೇಟಲ್ಲಿ.
ಇವತ್ತು ಕೂಡ ಡೀಸೆಲ್ ರೇಟ್ ಇಷ್ಟು ರೇಟ್ ಆಗಿದೆ, ಇವತ್ತು ಕೂಡ 15 ರೂಪಾಯಿ ಅಂದ್ರೆ ಯಾರು ಬರಲ್ಲ, 12 ರೂಪಾಯಿ ಕೇಳ್ತಾರೆ, 14 ರೂಪಾಯಿ ಕೇಳಿ 14 ರೂಪಾಯಿ ಅಂದ್ರೂ ಬರ್ತಾ ಇಲ್ಲ, 11 ರೂಪಾಯಿಗೆ ಅಂತ ಕೇಳ್ತಾರೆ. ಇಲ್ಲ ನಾವು ಕಸ್ಟಮರ್ನು ಬಿಟ್ಕೊಡೋಕ್ಕಾಗಲ್ಲ, ಇಲ್ಲ ಇತ್ತ ಹೋಗ್ದಲ್ಲೇ ಮನೆ ಮುಂದೆ ನಿಂತ್ಕೊಳೋಕ್ಕಾಗಲ್ಲ. ಅಟ್ಲೀಸ್ಟ್ ಏನೋ ಹೆಂಗಾಗಿದೆ ಅಂದರೆ ಈಗ ಔಟ್ ಬಂದರೆ 1,000 ಉಳಿತದೆ, ಹೋಗ್ಲಿ ಬಿಡಲಿ, ಆ ಲೆಕ್ಕಾಚಾರಕ್ಕೆ ನಮ್ಮ ಚಾಲಕರೆಲ್ಲ ಹೋಗಿ ಕೆಲಸ ಮಾಡೋದು. ಈಗ ಗ್ಯಾಸು ಮತ್ತು ಡೀಸೆಲ್ಲು ಅಂದರೆ ಎರಡೂ ರೇಟ್ ಜಾಸ್ತಿ ಆಗಿದೆ, ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತನಾಡ್ತೀನಿ. ನವೀನ್ ಅವರೇ, ಈಗ ಗ್ಯಾಸ್ ಈ ಹಿಂದೆ ಇದ್ದಂತಹ ರೇಟ್ಗೂ ಈಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದರೆ ಲಾಕ್ಡೌನಲ್ಲಿ ಬಹುಶಃ 1.5 ವರ್ಷದಲ್ಲಿ ಯಾವ ವೆಹಿಕಲ್ಗಳು ಕೂಡ ಸರಿಯಾಗಿ ಓಡಲಿಲ್ಲ. ಅಂದರೆ ಮುಂಚೆ ಇದ್ದಂತಹ ಆ ಒಂದು ಮೊಬಿಲಿಟಿ ಇರಲಿಲ್ಲ ವೆಹಿಕಲ್ಸ್. ಹೌದು. ಆದರೂ ಕೂಡ ಯಾಕನ್ಸುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ಒಬ್ಬ ಪ್ರಜೆ ಆಗಿ, ನಿಮಗೆ ಗ್ಯಾಸ್ ರೇಟು ಮತ್ತು ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ? ಇದನ್ನು ದೇವರೇ ಬಂದು ಉತ್ತರ ಹೇಳಬೇಕು. ಎಲ್ಲ ವೆಹಿಕಲ್ಸ್ಗಳು ಮನೇಲಿ ನಿಂತಿತ್ತು, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆಲ್ಮೋಸ್ಟ್ ಆಲ್ ಲಾಕ್ಡೌನ್ ಇತ್ತು. ಆದರೂ ಗ್ಯಾಸು ಡೀಸೆಲ್ಲು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಿಗೆ ಆಯಿತು ಅಂತಲೋ, ಅಥವಾ ಇವರ ತೆರಿಗೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೆರಿಗೆ ಎಲ್ಲ ಸೇರಿಸ್ಕೊಂಡು ಹಿಂಗೆ ಹೋಗಿ ಇವರು 100 ರೂಪಾಯಿ ದಾಟಿಸಿದ್ದೆ ಆದರೆ, 100 ರೂಪಾಯಿ ಪೆಟ್ರೋಲ್ ರೇಟ್ ದಾಟಿಸಿದ್ದೆ ಆದರೆ, ಡೀಸೆಲ್ ರೇಟು 100 ರೂಪಾಯಿ ಆಗಿದೆ, 1-2 ರೂಪಾಯಿ ಕಮ್ಮಿ ಇದೆ, ದಾಟಿಸಿದ್ದೆ ಆದರೆ ಎಂಟೇರ್ ಈ ಸಮಾಜದ ರಾಜ್ಯದ 6.5 ಕೋಟಿ ಒಳಗೆ 1 ಕೋಟಿ ತಪ್ಪು 1.5 ಕೋಟಿ ಚಾಲಕರು ಇರ್ಬೋದು. ಇದನ್ನ ಪ್ರಶ್ನೆ ಮಾಡಬಾರ್ದು ಜನಸಾಮಾನ್ಯ? ಇಲ್ಲ, ಪ್ರಶ್ನೆ ಮಾಡಿದ್ರೆ ನೀವು ದೇಶ ವಿರೋಧಿ ಆಗ್ತೀರಾ. ಪ್ರಶ್ನೆ ಮಾಡಬಾರ್ದು. ನಾವು ಪ್ರಶ್ನೆ ಮಾಡಿ ಆಲ್ರೆಡಿ ಅದನ್ನ ನನ್ನ ಫೇಸ್ಬುಕ್ ನಲ್ಲಿ ಪ್ರಶ್ನೆ ಮಾಡಿ ನಾನು ದೇಶ ವಿರೋಧಿ ಆಗಿದ್ದೀನಿ. ಅದ್ರಲ್ಲಿ ನನಗೆ ನಾ ಅಂಜಿಕೆ ಹೇಳಿದ ತಕ್ಷಣ ದೇಶ ವಿರೋಧಿ ಆಗೋದಿಲ್ಲ. ಅದಲ್ಲ, ಅದು ಸುಪ್ರೀಂ ಕೋರ್ಟ್ 7 ವರ್ಷದಿಂದನೇ ದೇಶಭಕ್ತರು ಆಗುವುದಿಲ್ಲ. ಹೌದು ಅಲ್ವೇ? ಹುಟ್ಟಿದಾಗ್ಲಿಂದನೇ ಈ ದೇಶದಲ್ಲಿ. ಇವತ್ತು ನನ್ನ ಆಟೋ ಹಿಂದೆ ನಾನು ಬರ್ಸಿರೋ ಸ್ಲೋಗನ್ನೇ ದೇಶ ಮೊದಲು ಅಂತ. ನನಗೆ ದೇಶ ಮೊದಲು ಅದ್ರ ದೇಶದಲ್ಲಿರೋ ಪ್ರಜೆಗಳನ್ನ ಚೆನ್ನಾಗಿ ಬದುಕಿಸಿ, ಯಾರೋ ಸರಿ ಇಲ್ಲ ಅಂತ ಯಾರೋ ಬಂದು ನೀವು ಸರಿ ಇಲ್ಲದಿದ್ರೆ ಎಲ್ಲಿಗೋಗೋಣ ನಾವು? ಇದು ಮೇನ್ ನಮಗೆ ಬೇಕಾಗಿರೋದು. ನಮಗೆ ನಿದ್ದೆ ಮಾಡೋದಕ್ಕೆ ಒಂದು ಮನೆ, ಮಕ್ಕಳಿಗೆ ಓದಿಸೋದಕ್ಕೆ ಒಂದು ಶಿಕ್ಷಣ ಉಚಿತ. ಅಂಬೇಡ್ಕರ್ 21A Article ಪ್ರಕಾರ ಏನು ಅಂಬೇಡ್ಕರ್ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಳ್ಳಿ. ಶಿಕ್ಷಣ ಆರೋಗ್ಯ ಉಚಿತ ಕೊಡಿ, ನಮ್ಗೆ ಇನ್ನೇನೂ ಕೊಡಬೇಡಿ, ನೀವು ರೇಷನ್ ಕೊಡಬೇಡಿ, ನಾವು ತಗೊಂಡು ತಿಂತೀವಿ. ಇವತ್ತು ನನಗೆ 100 ರೂಪಾಯಿ ಆದರೆ ನನ್ನ ಮನೆಗೆ ಸಾಕಾಗುತ್ತೆ. ಶಿಕ್ಷಣ ಆರೋಗ್ಯ ಉಚಿತ ಇದ್ರೆ 100 ರೂಪಾಯಿ ನನಗೆ ದುಡ್ಡು ದುಡಿದ್ರೆ ಸಾಕಾಗುತ್ತೆ. ಆದರೆ ನಾನು ಇನ್ನು ಮಿಕ್ಕಿ ದುಡಿತಾ ಇರೋದಕ್ಕೆ ನನ್ನ ತಂದೆ ತಾಯಿ ಆರೋಗ್ಯಕ್ಕೆ, ಔಷಧಿಗೆ, ಹಾಗೂ ಮಕ್ಕಳ ಎಜುಕೇಷನ್ಗೆ 100 ರೂಪಾಯಿನ 500 ರೂಪಾಯಿ ದುಡಿದ್ರೆ 400 ರೂಪಾಯಿ ಅವ್ರಿಗೆ ತಿಕ್ಬೇಕು ನಾನು. ಶಿಕ್ಷಣ ಯಾವ್ದಿದೆ, ಎಲ್ಲ ರಾಜಕಾರಣ ದೊಡ್ಡ ಬಜೆಟ್ ಅದೇನೆ ಎಲ್ಲ ರಾಜಕಾರಣಿಗಳದೆ, ಯಾವ ಶಿಕ್ಷಣ ಸಂಸ್ಥೆ ರಾಜಕಾರಣಿಗಳ. ನಾನು ಇನ್ನೂ ಒಂದು ಹೇಳ್ಬೇಕಂದ್ರೆ, ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರ ಏನೋ ಒಂದು ದಿಟ್ಟ ನಿರ್ಧಾರ ತಗೊಂಡು ಶಿಕ್ಷಣ ಸಂಸ್ಥೆ ಇರೋ ಅಂತ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ರಾಜಕಾರಣಿಗಳಿಗೂ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಒಂದು ಆದೇಶ ಮಾಡಿಬಿಟ್ರೆ ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಬಡ ಸಾರ್ವಜನಿಕರಿಗೂ ಒಳ್ಳೇದ. ನೋಡೋಣ, ಈ ಮಾತು ಬಹುಶಃ ನರೇಂದ್ರ ಮೋದಿ ಅವರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಅರ್ಥ ಆದ್ರೆ ಬಹುಶಃ ಅದನ್ನ ನಿರ್ಧಾರ ತಗೋ. ಇಲ್ಲ ಸರ್, ಅರ್ಥ ಆಗಲ್ಲ. ಯಾಕೆಂದ್ರೆ ಇವತ್ತು MLC ಸೀಟ್ಗಳು ಕೊಡ್ತಾ ಇರೋದು ದೊಡ್ಡ ದೊಡ್ಡ ರೆಸಿಡೆನ್ಶಿಯಲ್ ಶಾಲೆಗಳು ಇರುವಂತವ್ರಿಗೆ. ಆ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ನನ್ನ ಕಣ್ಣು ಮುಂದೆ ನೋಡಿದ್ದೀನಿ, ಆ ಪದವೀಧರರು 1,000 ರೂಪಾಯಿ 2,000 ರೂಪಾಯಿಗೆ ಇವತ್ತು ಬೆಳ್ಳಿ ಬಟ್ಲಿಗೆ ಸೀರೆಗೆ ಇವತ್ತು ಮಾರು ಹೋಗ್ತಾ ಇದಾರೆ ಅಂದ್ರೆ ಈ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿದೆ. ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಇಂದ ಒಬ್ಬೊಬ್ರು ಆಚೆ ಬಂದ್ರು ಬರಕ್ಕೆ ಬಂದ್ರು ಹೇಳಕ್ಕಾಗಲ್ಲ ಇನ್ನು ಮುಂದೆ. ಯಾಕೆ ಇವತ್ತು ಮಾತು ನೆನೆಸ್ಕೋಬೇಕು, ನಿನ್ನೆ ದಲಿತ ಕವಿ ಸಿದ್ದಲಿಂಗಯ್ಯವರು ತೀರ್ಕೊಂಡ್ರು, ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತ ಕೇಳಿದ್ರು. ಸೊ ಬಡವನ ಶ್ರೀಮಂತನ ಕೋಟೆಗೆ ಬಂತು ಅಂತ ಹೇಳಿದ್ರು, ಬಹುಶಃ ಅಲ್ಲಿಗೆ ಇದೆ ಅಂತ ಅನ್ಸ್ಕೊಳ್ಳುತ್ತೆ, ಗೊತ್ತಿಲ್ಲ. ಎಸ್ ವೀಕ್ಷಕರೇ, ಇದು ಕ್ಯಾಬ್ ಹಾಗೆ ಆಟೋ ಚಾಲಕರ ಒಂದು ವ್ಯವಸ್ಥೆ ಹೇಗೆ ಅವ್ಯವಸ್ಥೆಗೆ ಈಡಾಯಿತು ಅನ್ನೋದರ ಒಂದು ವಿಚಾರಗಳನ್ನ ತಿಳಿಸ್ತಾ ಇದ್ರು. ನಾವು 1.5 ವರ್ಷದಿಂದ ನೋಡ್ತಾ ಇದ್ವಿ ವ್ಯವಸ್ಥೆ ಅಂದ್ರೆ ಜೀವನದ ವ್ಯವಸ್ಥೆ ಹೇಗೆ ಅವ್ಯವಸ್ಥೆ ಆಗೋಗಿದೆ. 6 ಗಂಟೆಯಿಂದ 10 ಗಂಟೆವರೆಗೂ ನಂತರ ಮನೆಯಲ್ಲಿರು, ಈಗ 2 ಗಂಟೆ ತನಕ ಆಗಿದೆ ಮತ್ತು ಮನೆಯಲ್ಲಿರು. ಅಂದರೆ ಈ ವ್ಯವಸ್ಥೆಯನ್ನು ಸರಿಪಡಿಸಲಾಗದಂತಹ ಇಷ್ಟು ದಿನಗಳವರೆಗೆ ಆದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಭರವಸೆಯ ಸಾಂತ್ವನದ ಮಾತುಗಳು ಕೇವಲ ಕಣ್ಣರಿಸುವ ತಂತ್ರ ಆಗಿಬಿಟ್ರೆ, ಭರವಸೆ ಆಗಿಬಿಟ್ರೆ, ಆ ಭರವಸೆ ಈಡೇರೋದಾದರೂ ಯಾವಾಗ, ಯಾರನ್ನು ಕೇಳಬೇಕು, ಇದು ದುಡಿಯುವಂತಹ ಕೈಗಳ ಪ್ರಶ್ನೆ ಮಾಡ್ತಾ ಇರೋದು. ಇವರೇ ನಮ್ಮ ದೇಶದ ಆಸ್ತಿಗಳು, ಈ ದುಡಿಯುವಂತಹ ಅಸಂಘಟಿತ ಸಂಘಟಿತ ವಲಯ ಏನಿದೆಯಲ್ಲ, ಇದೇನೇ ನಮ್ಮ ದೇಶದ ಆಸ್ತಿ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಸಿಲ್ವರ್ ಸ್ಪೂರ್ ಬಾರ್ನ್ ಅಥವಾ ಏನು ಹುಟ್ಟುತ್ತಾನೆ ಬೆಳ್ಳಿ ಚಮಚ ಹುಟ್ಕೊಂಡು ಇಟ್ಕೊಂಡು ಬಾಯಿನಲ್ಲಿ ಅಥವಾ ಡೈಮಂಡ್ ಚಮಚ ಹುಟ್ಕೊಂಡು ಹುಟ್ಟಿಲ್ಲ. ಭಾರತ ಅಭಿವೃದ್ಧಿಶೀಲ ಬಡ ದೇಶದಿಂದ ಬಡ ರಾಷ್ಟ್ರದಿಂದ ಅಭಿವೃದ್ಧಿಶೀಲ ಆಗ್ತಾ ಇದೆ. ಸೊ ಈ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಬೇಕಾಗಿದೆ. ಕೃಷ್ಣಮೂರ್ತಿ ಅವರ ಖರ್ಚು ವೆಚ್ಚದ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ನೀವು ಆಗಲೇ ಒಂದು ಮಾತು ಹೇಳಿದ್ರೆ ಡೀಸೆಲ್ ರೇಟು ಅಂತ, ನಾನು ಗ್ಯಾಸ್ ಹೈಕ್ ಬಗ್ಗೆ ಕೇಳುತ್ತೆ. ಇದ್ದಕ್ಕಿದ್ದ ಹಾಗೆ ಈ ಡೀಸೆಲ್ ರೇಟಿನ ಯಾಕೆ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಈಗ ನೀವು ಹೇಳಿದ್ರಿ, ನಾವು ಹಳೆಯ ಬೆಲೆಗೇನೆ ಅಥವಾ ಹಳೆಯ ಕಿಲೋಮೀಟರ್ ದರಕ್ಕೇನೆ ನಾವು ಹೋಗಬೇಕು, ಇಲ್ಲ ಅಂತಂದರೆ ಬರಲ್ಲ ಅವರು ಅಂತ ಹೇಳ್ತಾರೆ ಅಂತ. ಸೊ ಎಷ್ಟು ಹೊಡೆತ ಬಿದ್ದಿದೆ ನಿಮಗೆ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ? ತುಂಬಾ ಹೊಡೆತ ಬಿದ್ದಿದೆ. ಇನ್ಸೂರೆನ್ಸು ಕೂಡ ಜಾಸ್ತಿ ಇದೆ.
ನಾವು ಏನ್ ಬಾಡಿಗೆ ಹೊಡೆದ್ರೆ ದುಡ್ಡು ಮಿಕ್ಕಿರಲ್ಲಿ ಇನ್ಸೂರೆನ್ಸ್ ಕಟ್ಟಬೇಕು, ಮತ್ತೆ ಸರ್ವಿಸ್ ಕೂಡ ಮಾಡಿಸ್ಬೇಕು. ಹಾಗಾಗಿ ತುಂಬಾನೇ ಹೊಡೆತ ಬಿದ್ದಿದೆ. ಈಗ ಏನು 3,000 ರೂಪಾಯಿ ಕೊಟ್ಟಿದ್ದಾರೆ, ಅವ ಅಮೌಂಟು ನಮ್ಮ ಹತ್ರನೇ ಕಿತ್ಕೊಂಡು ಅವ್ರು 3,000 ಕೊಟ್ಟಿದ್ದಾರೆ ಅಷ್ಟೇ, ಅವ್ರೇನು ಸರ್ಕಾರದಿಂದ ಏನು ಕೊಟ್ಟಿಲ್ಲ. ಈ ಗ್ಯಾಸ್ದೂ ಜಾಸ್ತಿ ಮಾಡಿರೋದು ಅದೇ ಕಾರಣಕ್ಕೋಸ್ಕರ, ಸರ್ಕಾರ ನಡೆಸೋಕ್ಕಾಗದಲ್ಲೇ ಹೊರತು ಡೀಸೆಲ್ ರೇಟು ಮತ್ತೆ ಪೆಟ್ರೋಲ್ ರೇಟು ಗ್ಯಾಸ್ ರೇಟು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅವ್ರು ಕೇಳಿದಂಥ ಪ್ರಶ್ನೆ ನಿಮಗೂ ಕೇಳ್ತೀನಿ. 1.5 ವರ್ಷದಿಂದ ಪೆಟ್ರೋಲ್ ಡೀಸೆಲ್ ರೇಟ್ಗೆ ಅಂದರೆ ಡಿಮ್ಯಾಂಡೇ ಇಲ್ಲ ಹೆಚ್ಚಿನದಾಗಿ ಅಲ್ವೇ. ಸೊ ಹೀಗಿದ್ದಾಗ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತ ನಿಮ್ಗೆ ಹೆಂಗೆ ಅನಿಸುತ್ತೆ? ಸರಿನಾ ಮಾಡಿರೋದು ಅಥವಾ ತಪ್ಪು ಅಂತ ಅನಿಸುತ್ತೆ? ಸರ್, ನಾವು ಹಾಕೊಂಡು ಹೊರ್ತದಕ್ಕೆ ನಿಮ್ಗೆ ತಪ್ಪು ಅನಿಸುತ್ತೆ. ಯಾಕೆಂದರೆ ನೀವು ಜನ ಕಿಲೋಮೀಟ್ರ್ ಕೊಡಲ್ಲ, ಡೀಸೆಲ್ ರೇಟ್ ತಕ್ಕಂಗೆ ನಾವು 17 ರೂಪಾಯಿ 18 ರೂಪಾಯಿ ಹೊಡಿಬೇಕು. 18 ರೂಪಾಯಿ ಕೊಡಲ್ಲ. ಇವತ್ತು 18 ರೂಪಾಯಿ ಅಂತಂದ್ರೆ ಇನ್ನೊಬ್ಬ ಹೊಟ್ಟೆ ಹಸಿರೋನು 12 ರೂಪಾಯಿ 13 ರೂಪಾಯಿ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ತಪ್ಪು ಅನ್ಸೋನೇ ಅದು, ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಅಲ್ಲ, ಅದನ್ನ ಹೇಳುವಂಥದ್ದು ಸರ್ಕಾರಗಳು ಹೇಳುವಂಥದ್ದು ಅಥವಾ ಬೇರೆಯವ್ರು ಹೇಳುವಂಥದ್ದು, ಸರ್ಕಾರವನ್ನ ಸಮರ್ಥನೆ ಮಾಡುವಂಥವ್ರು ಹೇಳೋದು, ಅದರಿಂದ ಬೇರೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ರೋಡ್ ಹಾಕಿಸ್ತಾರೆ, ಅದಕ್ಕೋಸ್ಕರ ಅಷ್ಟೊಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ ಅಂತ. ಬಡವನ ಮೇಲೆ ಬರೆ ಹಾಕಿ ನಾವು ಟ್ಯಾಕ್ಸ್ ಕಟ್ಟುವಂಥದ್ದು ಅವನ ಹತ್ರ ಕಿತ್ಕೊಂಡು ಹಾಕುವಂಥದ್ದು ಇರುತ್ತಾ ಅನ್ನುವಂಥದ್ದು ದೊಡ್ಡ ಸರ್. ಇಲ್ಲಿ ಈಗ ಕೆಲವೊಂದು ರಾಜಕಾರಣಿಗಳು ಅವ್ರು ಕಷ್ಟಪಟ್ಟು ಅವ್ರ ಆಸ್ತಿಗಳು ಮಾಡಿದಾರಲ್ಲ, ಅವ್ರ ಆಸ್ತಿಗಳು ತಗೊಂಬಂದು ನಮ್ಮಂಥ ಬಡವ್ರನ್ನೆಲ್ಲ ಬೇಕಾದ್ರೆ ಏನು ಆರಾಮಾಗಿ ಎಷ್ಟನ್ನ 2 ವರ್ಷ ಬೇಕಾದ್ರೆ ಲಾಕ್ಡೌನ್ ಮಾಡಿದ್ರು ಕೂಡ ಆರಾಮಾಗಿ ನಮ್ಮ ಕರ್ನಾಟಕ ಇರುತ್ತೆ. ದೊಡ್ಡ ಮನಸ್ಸು ಬರಬೇಕಲ್ಲ ಸರ್ ಅವ್ರಿಗೆ. ಓಕೆ, ನಾವು ವಿಚಾರಕ್ಕೆ ಮಾತಾಡೋಣ ಸರ್. ಈಗ ಒಂದು ನೀವು ಖರ್ಚಿನ ವೆಚ್ಚ ಹೇಳ್ತಾ ಇದ್ರಿ, ಖರ್ಚು ವೆಚ್ಚಗಳು ಹೇಳ್ತಾ ಇದ್ರಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು 300 ಕಿಲೋಮೀಟರ್ ಪ್ರತಿದಿನ ಒಂದು 300 ಕಿಲೋಮೀಟರ್ ಹೋಗ್ಬೋದು ಅಲ್ವೇ, 300 ಪ್ಲಸ್ ಅಂತ ಅನ್ಸ್ಕೊಳುತ್ತೆ, ಅಷ್ಟೇ ಅನ್ಸುತ್ತೆ. ಸೊ ನಿಮ್ಮ ಹಾಗೆ 1.5 ವರ್ಷದ ಹಿಂದೆ ನೀವು ದುಡಿತಾ ಇದ್ದಂತಹ ವಿಚಾರ ದುಡಿಮೆ ಇರ್ಬೋದು, ಈ 1.5 ವರ್ಷಗಳಲ್ಲಿ ನಿಮ್ಮ ದುಡಿಮೆಗೂ ನೀವು ಟ್ಯಾಲಿ ಮಾಡಿಕೊಂಡ್ರೆ, ನಾನು ಆಗಲೇ ಅವ್ರನ್ನ ಹೇಳ್ತಾ ಇದ್ದೆ, ಸಾಕಷ್ಟು ನಮಗೆ ಕೊರತೆ ಇದೆ, ನಮಗೆ ಬೇಕಾಗಿರುವಂಥದ್ದು 15-20 ಸಾವಿರ ತಿಂಗಳಿಗೆ ಬೇಕು ಮೇಂಟೆನೆನ್ಸ್ಗೆ, ಇನ್ನೂ 10 ಸಾವಿರ ರೂಪಾಯಿ ಹೆಚ್ಚಿಗೆ ಬೇಕಾಗಿತ್ತು, ತಿಂಗಳಿಗೆ 30,000 ಆದರೆ ಮನೆಯವರು ಕುಟುಂಬ ತಂದೆ ತಾಯಿ ಸ್ವಲ್ಪ ಒಂದು ಚೂರು ಹೊಟ್ಟೆ ತುಂಬ ಊಟ ಮಾಡಬಹುದು ಅಷ್ಟೇ, ಬೇರೆ ಏನಿಲ್ಲ, ಒಂದು ಚೂರು ಹೊಟ್ಟೆ ತುಂಬ ಊಟ ಮಾಡಬಹುದು ಅಷ್ಟಾಗ್ತಾ ಇತ್ತು ಅಂತ. ಈ 1.5 ವರ್ಷದಲ್ಲಿ ನಿಮ್ಮ ಬದುಕು ಹೇಗಿತ್ತು ಅಂತ? ನಮ್ಮ ಕ್ಯಾಬಲ್ಲಿ 300 ಕಿಲೋಮೀಟರ್ ಬೇಡ, ಬೆಂಗಳೂರು ಜಾಸ್ತಿ ಆಲ್ಮೋಸ್ಟ್ ಅಲ್ಲೂ ತುಮಕೂರು ಬೆಂಗಳೂರು ಹೋಗೋದು. ಈ 1 ವರ್ಷದಿಂದ 2,000 ಇನ್ನೂರಕ್ಕೆ ಹೋಗ್ತಾ ಇದ್ದು, ಅಪ್ ಆ್ಯಂಡ್ ಡೌನ್ ಡ್ರಾಪ್ ಆದರೂ 2,000ಕ್ಕೆ ಹೋಗ್ತಾ ಇದ್ದೋ, ಅಪ್ ಆ್ಯಂಡ್ ಅವರು 2,200ಕ್ಕೆ ಹೋಗ್ತಾ ಇದ್ದೋ. 2,200ರಲ್ಲಿ 600 ರೂಪಾಯಿ ಡೀಸೆಲ್ ಹೋಗೋದು ಅವಾಗಿನ ಡೀಸೆಲ್ ರೇಟಲ್ಲಿ. ಈಗಿನ ಡೀಸೆಲ್ ರೇಟಲ್ಲಿ 1,000 ರೂಪಾಯಿ ಬೇಕಾಗುತ್ತೆ. ಅಕಸ್ಮಾತ್ 200 ಕಿಲೋಮೀಟರ್ ಅಂದರೆ 200 ಕಿಲೋಮೀಟರ್ ಸುತ್ತಾಡುತ್ತೆ ಅಂದರೆ 1,000 ರೂಪಾಯಿ ಡೀಸೆಲ್ ಹೋಗುತ್ತೆ, 500 ರೂಪಾಯಿ ಡ್ರೈವರ್ ಬೇಟ ಹೋಗುತ್ತೆ, 120 ರೂಪಾಯಿ ಟೋಲ್. ಓಕೆ, ಸೊ ಅಷ್ಟು ಖರ್ಚಿದೆ ಅಲ್ಲಿಗೆ. 1,800 ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ನಿಮಗೆ, 1,800-1,900 ರೂಪಾಯಿ ಖರ್ಚಾಗುತ್ತೆ. ಇನ್ನು ಉಳಿಯುತ್ತೆ 400 ರೂಪಾಯಿ, ಮತ್ತೆ ಅಷ್ಟೇ ಉಳಿಯುತ್ತೆ, 400-500 ರೂಪಾಯಿ ದುಡ್ಡು ಉಳಿತದೆ. 500 ರೂಪಾಯಿ ಉಳಿಯುತ್ತೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಿಂತ್ಕೊಳ್ಳೋದು ಬದಲು ಕಲಿಸ್ಬೇಕು ಅನಿಸುತ್ತೆ. ಒಂದ್ ವರ್ಷ ಆದ್ಮೇಲೆ ಇನ್ಸೂರೆನ್ಸ್, ಸರ್ ಇಎಂಐ ಕಟ್ತೀರಾ, ಇನ್ಸೂರೆನ್ಸ್ ಕಟ್ತೀರಾ? ಸರಿ, ಇಎಂಐ ಬಂದು ಈಗ ಹಾಕ್ತೀರಾ? ಹೌದು ಸರ್, ಇಎಂಐ ಬಂದು 15,000 ರೂಪಾಯಿ ಇಎಂಐ ಬರುತ್ತೆ ಸರ್. ಇಎಂಐ ಬರುತ್ತೆ, 1,700 ಚಿಲ್ಲರೆ ಟ್ಯಾಕ್ಸ್ ಬರುತ್ತೆ ವರ್ಷಕ್ಕೆ. ಇನ್ಸೂರೆನ್ಸ್ ಬಂದು 2015 ಮಾಡ್ಲಿಕ್ಕೆ ಕಟ್ತೀನಿ ಅಂದ್ರೆ ಇವತ್ತು 35,000 ರೂಪಾಯಿ ಇನ್ಸೂರೆನ್ಸ್ ಆಗುತ್ತೆ ವರ್ಷಕ್ಕೆ. ಆ ಇನ್ಸೂರೆನ್ಸ್ ಡಿವೈಡೆಡ್ ಮಾಡ್ಕೊಂಡ್ರೆ ನಾವು ನಮ್ಗೇನು ಉಳಿಯಲ್ಲ, ಸುಮ್ಮನೆ ಏನಪ್ಪ ಅಂದ್ರೆ ಓಡಿಸ್ಬೇಕು ಅಂತ ಓಡಿಸ್ತಾ ಇದೀವಿ ಅಷ್ಟೇ. ಸೊ ಪರಿಸ್ಥಿತಿನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? 1.5 ವರ್ಷ ಹೆಂಗಿತ್ತು ನಿಮ್ಮ ಲೈಫ್, ಏನು ಮಾಡ್ತಿದ್ದೀರಿ ಮತ್ತೆ ಹೊಟ್ಟೆಗೆ? ಒಂದು ನಮ್ಮ ಚಾಲಕರಲ್ಲಿ ಏನಂತಂದ್ರೆ ಆರೋಗ್ಯ ಆಗಿದೀವಲ್ಲ, ಏನ್ ಬೇಕಾದ್ರೆ ದುಡ್ಕೊಂಡು ಜೀವನ ಮಾಡಬೇಕು. ನೀವು ಹೇಳ್ತೀರ ಆರೋಗ್ಯವಾಗಿ ಅಂತ, ನಾವು ವರದಿಯಲ್ಲಿ ನೋಡಿದೀವಿ ಚಾಲಕರಿಗೆ ಕಾಡುವಂತಹ ಸಮಸ್ಯೆಗಳು ಒಂದೊಂದಲ್ಲ, ಮೂಳೆ ಸಮಸ್ಯೆ ಕಾಣುತ್ತೆ, ಕತ್ತು ನೋವಿನ ಸಮಸ್ಯೆ ಕಾಣುತ್ತೆ, ಕಾಲು ನೋವಿನ ಸಮಸ್ಯೆ ಕಾಣುತ್ತೆ, ಕಣ್ಣು ಸಮಸ್ಯೆ ಕಾಣುತ್ತೆ ಬೇಗ ಅವ್ರಿಗೆ, ಯಾಕೆಂದ್ರೆ ಎದುರುಗಡೆ ನೋಡ್ತಾರಂತ ಲೈಟ್ ಆಗಿರಬಹುದು, ಅದಕ್ಕೆಲ್ಲ ಭಾಳ ಸಮಸ್ಯೆಗಳಿದ್ದಾವೆ. ಈಗೇನೋ ಓಕೆ, ನೀವು ಸ್ಟಫ್ ಆಗಿರ್ತೀರ ಒಂದು 30-40 ವರ್ಷದವರೆಗೂ ಹೇಗೋ ಆಗುತ್ತೆ, ಆಮೇಲೆ ನಿನ್ನ ಕಥೆ ಏನು ಹೆಂಗೆ ಅಂತ? ಸರ್, ನಮ್ಮದು ಚಾಲಕರ ಜೀವನನೇ ಜೀವನನೇ ಅಲ್ಲ ಸರ್, ನಮ್ಮದು ಒಂದು ಅಂದರೆ ಈ ನೀರಿನ ಮೇಲೆ ನಡೆದಂಗೆ, ಈಗ ಕತ್ತಿ ಇಟ್ಕೊಂಡು ಕತ್ತಿ ಮೇಲೆ ನಡೆದಂಗೆ ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಹೌದಲ್ವಾ, ಇವತ್ತು ನಮ್ಮ ಮನೆ ಬಿಟ್ಟು ಆಚೆ ಹೋದಾದ್ಮೇಲೆ ಮನೆ ಒಳಗೆ ಬರ್ತೀವಿ ಅಂತ ಗ್ಯಾರಂಟಿ ನಮಗಿರಲ್ಲ, ನಾವು ಒಂದಲ್ಲೇ ಗ್ಯಾರಂಟಿ, ನಾವು ಕರೆಕ್ಟಾಗಿದ್ರು ಎದುರುಗಡೆ ಬರೋಂಗೆ ಕರೆಕ್ಟಾಗಿರಲ್ಲ. ಇಂಥ ಇದರಲ್ಲೂ ಕೂಡ ಇಷ್ಟೊಂದು ನಮಗೆ ಕಷ್ಟ ಕೊಡ್ತಾರೆ, ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿ ಗ್ಯಾಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಸರ್ವಿಸ್ ಮಾಡಿಸ್ಬೇಕು, ಹಾಗೆ ಮತ್ತೆ ಏನಾರ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ನಾವೇ ಇದು ಮಾಡ್ಕೋಬೇಕು, ತುಂಬಾನೇ ಕಷ್ಟ ಇದೆ ಚಾಲಕರು ಸರ್. ನವೀನ್, ಚಾಲಕರ ಕಷ್ಟ ಕೇಳ್ತಾ ಇದ್ದೀವಿ. ಸೊ ನೀವು ಕೂಡ ಅದೇ ಮಾರ್ಗದಲ್ಲಿ ಇರುವಂಥವ್ರು, ಯಾವಾಗ ಇದೆಲ್ಲ ಬದಲಾಗುತ್ತೆ? ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಜನಸಾಮಾನ್ಯರು, ಅಟ್ಲೀಸ್ಟ್ ಯಾರೋ ಬಂದ್ರೆ ಬದಲಾಗುತ್ತೆ, ಅಟ್ಲೀಸ್ಟ್ ನಾವು ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಈಗಾದರೂ ಬದಲಾಗುತ್ತಾ ಅಂತ ಒಂದು ಪ್ರಶ್ನೆ ಇಟ್ಕೊಂಡಿರ್ತೀವಿ.
ಅದು ಆಗದೆ ಇದ್ದಾಗ ನಮ್ಮ ಆಯ್ಕೆ ಏನಾಗಬೇಕು ಅನ್ನೋದೇ ಜನಸಾಮಾನ್ಯರ ಪ್ರಶ್ನೆ. ಇದನ್ನ ಹೇಳಕ್ ಹೋದ್ರೆ ಮತ್ತೆ ಪರವಾಗಿರುವಂತವ್ರು ವಿರೋಧವಾಗಿರೋ ಅದನ್ನ ಬೇರೆ ಬೇರೆ ಆಗುತ್ತೆ. ಏನಂತೀರಿ ನೀವು ಅದಕ್ಕೆ? ಏನು ಈ ಬದಲಾವಣೆನ ತರದಿಕ್ಕೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಶಾಸಕಾಂಗ ಕಾರ್ಯಾಂಗ ವಿಫಲವಾದಾಗ ನಮ್ಮ ಏನಿದೆ ಕೋರ್ಟ್ಗಳು ಮಧ್ಯಪ್ರವೇಶಿಸಿ ಕೆಲವು ಆದೇಶಗಳನ್ನ ಇತ್ತೀಚಿನ ದಿನಗಳಲ್ಲಿ ಒಂದು 2-3 ದಿನದಿಂದ ಸುಪ್ರೀಂ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ತುಂಬ ಜನರ ಪರವಾದ ನಿರ್ಧಾರಗಳನ್ನ ಸ್ವಯಂ ಪ್ರೇರಿತವಾಗಿ ತಗೊಂತಾ ಇದೆ. ಎಲ್ಲ ವಿಷಯದಲ್ಲೂ ಏನಿದೆ ನ್ಯಾಯಾಂಗ ಅನ್ನೋದು ಸ್ವಲ್ಪ ಇನ್ನು ಮುಂದೆ ಆದ್ರೂ ದೇಶ ಸ್ಥಿತಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕಷ್ಟ ಇದೆ. ಎಲ್ಲೋ ಯಾರೋ ಕುತ್ಕೊಂಡು ಮಾತಾಡ್ಬೋದು, ಪರ್ಫ್ಯೂಮ್ ಸ್ನಾನ ಮಾಡಿ ಪರ್ಫ್ಯೂಮ್ ಹಾಕೊಂಡವ್ರು ಮಾತಾಡ್ಬೋದು, ಆದರೆ ಬಡವ್ರ ಕಷ್ಟ ಎಷ್ಟಿದೆ ಅಂದರೆ ಒಂದು ವಾರಕ್ಕೆ ಒಂದು ದಿವಸ ಸ್ನಾನ ಮಾಡುವಂಥ ಆಟೋ ಚಾಲಕರನ್ನು ನಾನು ನೋಡಿದ್ದೀನಿ. ಹಳ್ಳಿಯಿಂದ ಬರ್ತಾರೆ, ಗ್ಯಾಸ್ ಬ್ಯಾಂಕಲ್ಲಿ ಬಟ್ಟೆ ಕಂಡು, ಬಿಸಿಟ್ ಇಟ್ಕೊಂಡು, ಮನೆ ಕಂಡು, ಅಂದರೆ ಅವ್ರ ಜೀವನ ಎಷ್ಟು ಕಷ್ಟ ಇರ್ಬೋದು ಅಂತ ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದವರು. ಆ ನೀತಿ ಆಯೋಗದಲ್ಲಿರೋ ಸದಸ್ಯರುಗಳು ಯಾರಿರ್ತಾರೋ ಪುಣ್ಯ ತುಂಬ ಗೊತ್ತಿಲ್ಲ, ಒಳ್ಳೊಳ್ಳೆ ನೀತಿಗಳನ್ನ ರೂಪಿಸ್ಬೋದು. ಸಾಮಾನ್ಯರಲ್ಲಿ ಎಷ್ಟೋ ಜ್ಞಾನ ಇರೋಂಥ ಬುದ್ಧಿವಂತರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಮಾಡ್ಬೋದು. ಯಾಕೆ ಸರ್ಕಾರ ಎಲ್ಲ ಹಣ ಹಣ ಹಣ? ಸಾರ್ವಜನಿಕರ ಕಷ್ಟ ಎಷ್ಟಿದೆ ಅಂದ್ರೆ ಇವತ್ತು ಸರ್ಕಾರ ಹೇಳುತ್ತೆ 1,500 ಕೊಡಿ ಸ್ಕ್ಯಾನಿಂಗಿಗೆ ಅಂತ, ಸಿಟಿ ಸ್ಕ್ಯಾನಿಂಗಿಗೆ ಕರೋನಾ ಬಂದವರಿಗೆ. ಆದರೆ 2,500 ಕಮ್ಮಿ ಮಾಡ್ತಾ ಇಲ್ಲ ತುಮಕೂರಲ್ಲಿ. ನಾನು ಇದನ್ನು ಟ್ವಿಟ್ ಮಾಡಿ ಸರ್ಕಾರಕ್ಕೂ ಗಮನ ಸೆಳೆದಿದ್ದೀನಿ. BPL ಕಾರ್ಡ್ ಕೊಟ್ಟರು 2,500 ಕೊಡಬೇಕು. ಇಂಥವೆಲ್ಲ ಓಪನ್ ಆಗಿ ನಡೀತಾರಂಥ ಇಂಥ ದಂಧೆಗಳನ್ನ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಗ್ಯಾರಂಟಿ, ಯಾರನ್ನ ನಂಬನ, ಯಾವ ಪಕ್ಷ ನಂಬಬೇಕು, ಯಾವ ರಾಜಕಾರಣಿ ನಂಬಬೇಕು ಅಂತ ಹೆಂಗೆ ಜನಕ್ಕೆ ಗೊತ್ತಾಗುತ್ತೆ? ಜನಕ್ಕೆ ಈ TV ಮಾಧ್ಯಮದಲ್ಲಿ ಏನು ಕಲರ್ ಕಲರ್ಫುಲ್ ಆಗಿ ಅಂತ ಬರೋ ರಾಜಕಾರಣಿಗಳನ್ನೇ ಇವರೇ ದೇವರು ಅಂತ ಇಂದ್ರಚಂದ್ರ ಅಂತ ಅನ್ಕೊಂಡಿರ್ತಾರೆ. ಆದರೆ ಕಷ್ಟ ಸುಖ ಅಂತ ಆಲ್ಸೋ ಅಂತ ಒಬ್ಬ ಆ ದೇವರೇ ಬರಬೇಕು ಅನಿಸುತ್ತೆ ನನ್ನ ಪ್ರಕಾರ. ಸದ್ಯದ ಈ 136 ಕೋಟಿ ಜನಸಂಖ್ಯೆ, ಇಷ್ಟೊಂದು ಒತ್ತಡದ ಜೀವನ, ಪ್ರತಿ ಒಂದು ಮಾತ್ರೆ ರೇಟು ಜಾಸ್ತಿ ಆಗಿದೆ. ನಮ್ಮ ತಾಯಿದು 130 ರೂಪಾಯಿ ಇದ್ದಿದ್ದು BP ಟ್ಯಾಬ್ಲೆಟ್ಸು 170 ರೂಪಾಯಿ ಆಗಿದೆ. ಹಾಗೆ ಆಟೋ ಬಿಡಿ ಭಾಗಗಳ ಒಂದು ಬೆಲೆ ಜಾಸ್ತಿ ಆಗಿದೆ. ದಿನನಿತ್ಯ ಬೆಳಗ್ಗೆ ನಾನು ಒಂದು 1/2 ಲೀಟ್ರ್ ಎಣ್ಣೆ ತರೋದಕ್ಕೆ ಕಣ್ಣು ಬಾಯಿ ಬಿಡೋ ಥರ ಆಯಿತು. 90 ರೂಪಾಯಿ ಆಗಿದೆ ರೈತು 1/2 ಲೀಟ್ರ್ ಎಣ್ಣೆ, ಅದು ಕಡಲೆಕಾಯಿ ಎಣ್ಣೆ ಎಲ್ಲ ಸನ್ಫ್ಲವರ್ ಆಯಿಲು. ಇದೇ ರೀತಿ ಆಯ್ತಾ ಹೋದರೆ ಜನರು ದುಡಿಯೋದಕ್ಕಿಂತ ಹೆಚ್ಚು ಖರ್ಚೆ ಆದರೆ ಯಾವ ರೀತಿ ಬದುಕಕ್ಕಾಗುತ್ತೆ? ಕಳೆದ ವರ್ಷ ಏನೋ ಮಕ್ಕಳಿಗೆ ಫೀಸು ಅಂದರೆ ಸ್ಕೂಲ್ಗೆ ಹೋಗಲಿಲ್ಲ, ಆದರೂ ಫೀಸ್ ಕಟ್ಟಬೇಕಾಯಿತು, ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ರೆ ಖಂಡಿತ ಅದು ಮಾಡಲೇಬೇಕಾಗಿತ್ತು. ಸೊ ಈ ವರ್ಷದ ಸಮಸ್ಯೆ ಅದೇ ರೀತಿ ಉದ್ಭವ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಹೆಂಗೆ ಮಕ್ಕಳ ಕಥೆ ಹೆಂಗೆ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ, 100 ಕ್ಕೆ 100 ಈ ಬಗ್ಗೆ ನನ್ನ ಗೆಳೆಯರು, ಆಗ ನನ್ನ ಮಕ್ಕಳು ಇನ್ನು ಚಿಕ್ಕವರು, ಬೇರೆ ನನ್ನ ಮಕ್ಕಳ ಗೆಳೆಯರ ಒಂದು ಮಗುನ ಸ್ಕೂಲಿಗೆ ಶಾಲೆಗೆ ಸೇರ್ಸೋಕ್ಕೆ ನಾನು ಒತ್ತಡ ಇದೆ, ಕರ್ಕೊಂಡೋದೆ ಸರ್ಕಾರಿ ಶಾಲೆಗೆ ಕರ್ಕೊಂಡೋದೆ. ಸರಿ, ಹೋಗಿ ಅಲ್ಲಿ ಪ್ರಾಧ್ಯಾಪಕರನ್ನ ಮಾತಾಡಿಸ್ಲಾಗಿ ಅವ್ರು ಹೇಳಿದ್ರು ಇಲ್ಲ ನಾವು ಸೇರಿಸ್ಕೊಂತೀವಿ ಅಡ್ಮಿಟ್ ಮಾಡಿ ಅಂತ. ನನಗೆ ಡೌಟ್ ಬಂತು, ಮಕ್ಕಳೇ ಮೇಡಮ್ ನಿಮ್ಮ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳಿದೆ. ನಮ್ಮ ಮಕ್ಕಳು ಗಾರ್ಮೆಂಟಲ್ಲಿ ಓದ್ತಾ ಇದ್ದಾರೆ. ಅಂದರೆ ನೀವು ಒಬ್ಬ ಸರ್ಕಾರಿ ಶಿಕ್ಷಕಿಯಾಗಿ, ಶಿಕ್ಷಕರಾಗಿ ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತೀರಾ ಅಂದರೆ ಒಬ್ಬ ಆಟೋ ಚಾಲಕನ ಮಕ್ಕಳನ್ನೋ ಕಾರ್ ಚಾಲಕನ ಮಕ್ಕಳನ್ನೋ ನಾವು ಕನ್ಸ್ಕೊಂಡಿರ್ತೀವಿ ನಮ್ಮ ಮಕ್ಕಳನ್ನ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ. ಅದು ಯಾವ ಭರವಸೆ ಮೇಲೆ ನಿಮ್ಮ ಶಾಲೆಗೆ ಸೇರಿಸೋಣ ಅಂತ ಕೇಳಿದ್ರೆ ಯೋಗಿ ಪಡೆದಿದ್ದ ಯೋಗಿಗೆ, ಜೋಗಿ ಪಡೆದಿದ್ದ ಯೋಗಿಗೆ ಅಂತಾರೆ. ಅಂದರೆ ಇವತ್ತು ಶಿಕ್ಷಣ ವ್ಯವಸ್ಥೆ ಸರ್ಕಾರಿ ಶಾಲೆನ ವಿಷಯವಾರು ಶಿಕ್ಷಕರು ಇರೋವಂಥ ಸರ್ಕಾರಿ ಶಾಲೆನೇ ಕಮ್ಮಿ ರಾಜ್ಯದಲ್ಲೇನೆ. ವಿಷಯವಾರು ಶಿಕ್ಷಕರಿಲ್ಲ, 3 ಟೀಚರ್ಗೆ 6 ಸಬ್ಜೆಕ್ಟು. ಆ ಮಕ್ಕಳಿಗೆ ಕಾಗುಣಿತ ಕಳಿಸ್ತಾರೋ, ಅಕ್ಷರಜ್ಞಾನ ಕಳಿಸ್ತಾರೋ, ಸಮಾಜದ ಬಗ್ಗೆ ತಿಳಿಸ್ತಾರೋ, ವಿಜ್ಞಾನದ ಬಗ್ಗೆ ತಿಳಿಸ್ತಾರೋ? ಇದೇ ಆಗಿರೋದು ದುರಂತ. ಸರ್ಕಾರಗಳು ಇವತ್ತು ಹೇಳ್ತೀನಿ, ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಇವತ್ತಿಂದ ಯಾವ ಪಕ್ಷ, ರಾಜಕೀಯ ಪಕ್ಷ ನಡೆಯುತ್ತೋ ಆ ರಾಜಕೀಯ ಪಕ್ಷ ಇನ್ನು 25-30 ವರ್ಷ ಇರುತ್ತೆ. ಯಾರು ಅಂಬೇಡ್ಕರ್ ಸಂವಿಧಾನನ ಓವರ್ಟೇಕ್ ಮಾಡ್ಕೊಂಡು ನಮ್ಮದೇ ರಾಜ್ಯ ನಮ್ಮದೇ ದೇಶ ಅಂತ ಹೋಗ್ತಾರೆ ಅದು ನಿಜವಾಗ್ಲೂ ಊರ್ಜಿತ ಆಗಂತ ಕೆಲಸ ಅಲ್ಲ. ಓಕೆ, ಅಂದ್ರೆ ಅದ್ರ ಬಗ್ಗೆನೂ ಕೂಡ ನಮಗೆ ಭವಿಷ್ಯದ ಬಗ್ಗೆ ಚಿಂತೆ ಇದೆ ಅನ್ನುವಂಥದ್ದು. ಎಸ್ ಕೃಷ್ಣಮೂರ್ತಿ ಅವರೇ, ಸೊ ಇಷ್ಟು ದಿನಗಳ ನಡೀತು ಹೆಂಗೋ, ನೀವು ಹೇಳಿದ್ರೆ ಆರೋಗ್ಯವಂತರಾಗಿದ್ದೀವಿ, ನಡ್ಕೊಂಡು ಹೋಗ್ತಾ ಇದೆ, ಬಟ್ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಮುಂದಿನ ವರ್ಷ ಅಂದರೆ ಇವತ್ತಿಂದ ನಾವು 1 ವರ್ಷ ತಗೊಳ್ಳೋಣ, ಬಹುತೇಕ ಇವತ್ತಿಗೆಲ್ಲ ಅನ್ಲಾಕ್ ಹಂತ ಹಂತವಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದೆ ಯಾವಾಗ 3ನೇ ಅಲೆನಾ 4ನೇ ಅಲೆನಾ, ಅದ್ಯಾವುದು ಬರದೇ ಇರೋದೇ ವಾಸಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಯಾವುದನ್ನು ಕೂಡ ಓವರ್ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ, ಅಂದರೆ ಹೀಗೆ ಆಗುತ್ತೆ, ನಾನು ಹೇಳ್ದಂಗೆ ಆಗುತ್ತೆ ಅಂತ ಖಂಡಿತ ಆಗಲ್ಲ. ಇನ್ನು 1 ವರ್ಷದವರೆಗೆ ನಾವು ಒಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ಳೋವಂಥದ್ದಾದರೆ ಏನನ್ಸುತ್ತೆ ನಿಮಗೆ? 1 ವರ್ಷಕ್ಕೆ ನಾವು ಈಗ ಆಗಿರುವಂಥ ಲಾಸನ್ನೆಲ್ಲ ನಾವು ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಕೊಳ್ಬಹುದು, ಹಾಗಾಗುತ್ತಾ ಅಥವಾ ಜನ ಮತ್ತೆ ವಾಪಸ್ ನಮ್ಮ ಕಡೆ ಬರ್ತಾರೆ ಅನ್ನೋಂಥ ಗ್ಯಾರಂಟಿ ಇದೆಯಾ ನಿಮಗೆ ಹೇಗೆ ಅಂತ? ಸರ್, ಈಗ ಏಕೆಂದರೆ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಈಗ ನಾವು ನೆಕ್ಸ್ಟ್ ದುಡಿತೀವಿ ಅನ್ನೋದು ನಮಗೆ ನಮ್ಮ ಡ್ರೈವರ್ ಚಾಲಕರ ಮಿತ್ರರಿಗೆ ಯಾರಿಗೂ ಕೂಡ ಭರವಸೆ ಇಲ್ಲ.
ಬೇರೆ ಏನಾರು ಒಂದು ತೆಲಗಡಿ ಇಕ್ಕೊಂಡು ಚಿತ್ರಾನ್ನ ಮಾರಣ ಇಲ್ಲ ಪುಳೋಗ್ರೆ ಮಾಡ್ಕೊಂಡಿರೋಣ ಒಂದು ಟೀ ಅಂಗಡಿ ಇಕ್ಕೋಣ ಅಂದು ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಚಾಲಕರಲ್ಲಿ. ಯಾಕಂದರೆ ಇನ್ನು ಬಿದ್ದೋಯ್ತು, ಟೂರಿಸ್ಟ್ ಫೀಲ್ಡ್ ಅಂತೂ ಬಿದ್ದೋಯ್ತು. ಈಗ ಇನ್ನು ನಾವು ಮ್ಯಾಲೆ ಕ್ಲಿಕ್ ಆಗ್ಬೇಕು ಅಂದರೆ ಇನ್ನು 3 ತಿಂಗಳು ಬೇಕು. ಟೂರಿಸ್ಟ್ ಪ್ಲೇಸ್ ಯಾವುದೋ ಹೋಗಲ್ಲ, ಅನ್ಲಾಕ್ ಆದರೂ ಕೂಡ 3 ತಿಂಗಳು ಬೇಕು. ನಾವು ಸುಧಾರಣೆ ಮಾಡ್ಕೊಂಡು ಎಲ್ಲರೂ ಕಸ್ಟಮರ್ಗಳು ನಮಗೆ ಬಂದು ಹೋಗ್ಬೇಕು ಅಂತಂದರೆ ಟೂರಿಸ್ಟ್ ಪ್ಲೇಸ್ ಯಾವುದೂ ಇಲ್ಲ, ಎಲ್ಲ ಎದುರ್ಕೊಂತಾರೆ. ಎಲ್ಲ ಜನ ಸತ್ತು ಬಿಟ್ಟಿದ್ದಾರೆ, ಸತ್ತು ಬದುಕ್ಬಿಟ್ಟಿದ್ದಾರೆ. ಫಸ್ಟ್ನೇ ಅಲ್ಲೆಲ್ಲೂ ಸತ್ತು ಬದುಕಿದ್ದಾರೆ, ಎರಡನೇ ಅಲ್ಲೂ ಸತ್ತು ಬದುಕ್ಬಿಟ್ಟಿದ್ದಾರೆ. ಹಂಗಾಗಿ ನಮ್ಮ ಟೂರಿಸ್ಟ್ ಅಂತೂ ಸತ್ತು ಹೋಯ್ತು. ಓಕೆ, ನಮ್ಮ ಚಾಲಕರು ಏನಪ್ಪಾ ಅಂತಂದ್ರೆ ಯಾರು ವ್ಯಾಕ್ಸಿನೇಷನ್ ಕೆಲವರು ಓನ್ ವೆಹಿಕಲ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಈ ಟೈಮಲ್ಲಿ, ನಿಮ್ಗೆ ಅದು ಗಮನಕ್ಕೆ ಬಂದಿರೋದು? ಹೌದು ಸರ್, ಈಗ ಸರ್ ಈಗ ಟ್ಯಾಕ್ಸಿ ತೊಗೊಂಡೋಗೋದು ಎಂದಕ್ಕೆ ಅಂದ್ಬಿಟ್ಟು ಅವರೇ ಹೊಸ ಹೊಸ ಗಾಡಿಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಕಸ್ಟಮರ್ ಅಲ್ಲಿ ಹೋದ್ರೆ ಹೊಸ ಗಾಡಿಗಳು ಸೆಕೆಂಡ್ ಹ್ಯಾಂಡ್ಸ್ ತುಂಬಾ ಆಗಿದೆ ಸೇಲ್ಸ್ ಆಗಿದೆ ಎಲ್ಲ. ಹೌದು ಸರ್, ಈಗ ನಮಗೆ ಕಷ್ಟ ಆಗಿದೆ, ಮುಂದೆಗೂ ಪೂರಾ ಕಷ್ಟ ಆಗುತ್ತೆ. ನಾವು ಚಾಲಕರು ಬೇರೆ ವೃತ್ತಿ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಮುಂದೆ ಯಾವುದೋ ದಾರಿ ಕಾಣ್ತಾ ಇಲ್ಲ ಚಾಲಕರಿಗೆ. ಯಾಕಂದ್ರೆ ಇದನ್ನೇ ನಂಬ್ಕೊಂಡಿದೀವಿ, ಅಪ್ಪ ಅಕ್ಕಿ ದಾಲ್ ಮರ. ಏನು ಮಾಡ್ತೀರಾ ಆಲ್ ಆಫ್ ಎ ಸಡನ್, ನೀವು ನಿಮ್ಮ ವೃತ್ತಿನ ಬಿಟ್ಟು ಇನ್ನೊಂದು ಹೆಂಗೆ ಯಾವ್ದ್ರಲ್ಲಿ ಹುಡ್ಕೊಳ್ತೀರಿ, ಯಾವ್ದ್ರಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ತೀರಿ? ಈಗ ಸರ್ ನಾವು ಈಗ ನಾವು ಈಗ ಮಾಡ್ಕೊಂಡಿರೋದು 18-25,000 ರೂಪಾಯಿ ಮನೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಏನು ಮನೆಯದು ಸಂಸಾರ ಕೆಲಸ ಮಾಡ್ತೀರಿ ಸರ್? ಈ ಡ್ರೈವರ್ ಆಗಿ ಎಷ್ಟು ವರ್ಷದಿಂದ ಕೆಲಸ? ನಾನು 95 ಇಂದ ಸರ್. ಅಂದ್ರೆ ಒಂದು 25 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ. ಈಗ ಸಡನ್ ಆಗಿ ನಿಮಗೆ ನಾಳೆಯಿಂದ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ ನೀವು? ನಿಮ್ಗೆ ಗೊತ್ತಿಲ್ಲ ಕೆಲಸದ ಬಗ್ಗೆ ಗೊತ್ತಿಲ್ಲ, ನಾಳೆಯಿಂದ ಅನಿವಾರ್ಯ ದುಡಿಬೇಕಪ್ಪ, ಯಾವ ಕೆಲಸ ಆಯ್ಕೆ ಮಾಡಿ? ಡಿಎಲ್ ಇದೆ. ಯಾರಾದರೂ ಅಂತ ನಿಮ್ಮಂತರ್ದ ಯಾರ ತಾವ್ರು ಕೆಲ್ಸಕ್ಕೆ ಹೋಗ್ತೀವಿ, ಅವ್ರೊಂದು 18-20,000 ರೂಪಾಯಿ ಸಂಬಳ ಕೊಡ್ತಾರೆ. ಕೊಡ್ತಾರೆ ಏನು ನಿಮ್ಮ ಕ್ಯಾಬ್ ಡ್ರೈವರ್ಗಳು ಅಂತ ಅಂದ್ರೆ ಲಕ್ಷಾಂತರ ಜನ ಇರ್ತಾರೆ. ನಮ್ಮ ಚಾಲಕರು ಎಷ್ಟೋ ಜನ ಅವ್ರು ಸ್ವಂತ ಗಾಡಿ ಮಾಡಿಕೊಂಡಿದ್ರು ಕೂಡ ಅವ್ರ ಮನೆ ಮುಂದೆ ನಿಲ್ಸ್ಬಿಟ್ಟು, ಇಲ್ಲ ಬ್ಯಾಂಕ್ನವ್ರು ಬಂದಾಗ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡಿ ನನ್ನ ಕೈಲಿ ಕಟ್ಟಕ್ಕಾಗಲ್ಲ ಅಂತ ಕೈ ಮುಗಿದು ನನ್ನ ಸಾಲದಿಂದ ಋಣಮುಕ್ತನ ಮಾಡಿ ಅಂತ ಹೇಳಿ ಅವ್ರ ಕೈ ಮುಗ್ದು ಯಾವ ಬ್ಯಾಂಕ್ನವ್ರು ಫೈನಾನ್ಸರ್ ಬ್ಯಾಂಕ್ನವ್ರಾಗಲಿ ಫೈನಾನ್ಸರ್ ಬಂದಿದ್ರೆ ಅವರು ಬೇರೆ ಟ್ರಾವೆಲ್ಸಲ್ಲಿ ಆಗಲಿ ಬೇರೆ ಯಾವುದೋ ಒಂದು ಕಂಪ್ನಿಯ ಒಂದು ಕಂಪ್ನಿಗಳಿಗೆ ಅಟ್ಯಾಚ್ ಆಗಿರೋಂಥದ್ದು ಅವರು ಗಾಡಿಗಳು ಇರ್ತಾವಲ್ಲ ಅದಕ್ಕೆ ಒಂದು 20-25,000 ರೂಪಾಯಿ ಸಂಬಳ ಕೊಟ್ಟರೆ 15,000 ಕೊಡಿಲಿ, ಊಟ ನಷ್ಟ ಸಿಗುತ್ತೆ, ಸಾಕು ಇರೋದ್ರಲ್ಲಿ ನಿಮ್ಮದೇ ಮಾಡ್ಕೊಂಡು ತೃಪ್ತಿಯಾಗಿದ್ದು ಬಿಡೋಣ ಅನ್ನೋದು ಎಷ್ಟೋ ಜನ ನಮ್ಮ ಚಾಲಕರು ಆಗಿದ್ದಾರೆ ಸರ್. ಅದಕ್ಕೆ ಸರ್ ಹಿಂಗಿದ್ದಾಗ ನಮಗೆ ಮುಂದಿನ 1 ವರ್ಷದಲ್ಲಿ ನಾವೆಲ್ಲ ಬದಲಾಗ್ಬಿಡ್ತೀವೇನೋ ಏನು ನಿರೀಕ್ಷೆ ಏನಾದರೂ ಇದೆಯಾ ನಮಗೆ? ಸರ್ ಹೇಳೋಕ್ಕಲ್ಲ ಸರ್, ಎರಡನೇ ಅಲೆ ಈಗ ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದಷ್ಟು ಹೇಳೋದಂದ್ರೆ ನಮ್ಮ ಚಾಲಕರಿಗೆ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ, ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈಗೇನು ತೊಗೊಂಡು 85 ಡೇಸ್ ಆದಮೇಲೆ ಇನ್ನೊಂದು ಡೋಸ್ 2 ಡೋಸು ತೊಗೊಳ್ಳಿ, ಅದು ಬರಲಿ ಬಿಡಲಿ ಏನಾರಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಮಾಸ್ಕ್ ಹಾಕೊಳ್ಳೇಬೇಕಾಗುತ್ತೆ 1 ವರ್ಷದ ತನಕ. ಸೊ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ. ತೀರಾ ಕುದಕ್ಕೆ ಬಂದಿರೋರು ಆಲ್ಮೋಸ್ಟ್ ಅಲ್ಲೆಲ್ಲ ಗಾಡಿಗಳು ಬಿಡ್ತಾ ಇದ್ದಾರೆ ಸರ್. ಈಗ ಯಾಕಂದರೆ ಸರ್ಕಾರ ಹೇಳುತ್ತೆ 3 ತಿಂಗಳು ಎಕ್ಸ್ಟೆಂಡ್ ಅಂತ ಹೇಳುತ್ತೆ. 3 ತಿಂಗಳು ಎಕ್ಸ್ಟೆಂಡ್ ಆದಮೇಲೆ ನಮ್ಮ ಬಡ್ಡಿ ನಮ್ಮದು ನಾನು ಮಾಡಿರೋ ಸಾಲ ಅಂತ ನಾನೇ ತೀರಿಸ್ಬೇಕು. ನಾನು ಮಾಡೋದು ನಾನೇ ಸಾಲ ತೀರಿಸ್ಬೇಕು. ಇರೋದ್ರಿಂದ ಆ ಸರ್ಕಾರ ಹೇಳಿದ್ರು ಕೂಡ ಇಲ್ಲ. ಓಕೆ, ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ವೃತ್ತಿ ಮುಂದುವರ್ಸೋಕ್ಕಾಗಿಲ್ಲ ಅಂತಂದರೆ ಕಷ್ಟದಲ್ಲಿ ಮುಂದುವರ್ಸೋ ಕಣ್ಣು ಇದಾಗುತ್ತೆ, ಮತ್ತೆ ನಿಮ್ಮಲ್ಲಿ ನಿಮಗೆ ಹೊಡೆತ ಬೀಳುತ್ತೆ. ಹೌದು, ಹುಡ್ಕೋಬೇಕು ಇರೋ ಗಾಡಿನ ಸರೆಂಡರ್ ಮಾಡಿಬಿಟ್ಟು ನಾವು ಯಾರ್ದವರು ಕೆಲಸ ಮಾಡಬೇಕಾಗುತ್ತೆ ಅಷ್ಟೇ. ನಮ್ಗಿರೋದಿದೆ, ಇಲ್ಲ ಅಂದ್ರೆ ಎಲ್ಲರೂ ಒಂದು ಫುಟ್ಪಾತಲ್ಲಿ ಒಂದು ತೆಳ್ಳ ಗಾಡಿ ಹಾಕೊಂಡು ಚಿತ್ರಾನ್ನ ಇಲ್ಲ ಟೀ ಅಂಗಡಿನ ಯಾವುದೋ ಒಂದು ಇಕ್ಕಂಡ್ರೆ ಜನ ಬರ್ಬೇಕಲ್ಲ. ಅಲ್ಲ, ಆಲ್ರೆಡಿ ಜನ ಇದಾರೆ ಮಾರುವಂತವ್ರು. ಅಲ್ಲ, ಇದು ಎಲ್ಲರೂ ಅದೇ, ಈಗ ಏನಂದ್ರೆ ಈಗ ಒಬ್ಬರು ಏನು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಅದೇ ಹೋಗ್ತಾ ಇದಾರೆ. ಈಗ ಇದು ಇರೋದಿಲ್ಲ, ಈ ವಿಧಿನೇ ಅದು, ಜಮೀನ್ ಅಂದ್ರೆ ಜಮೀನ್ ಮಾಡ್ಕೊಂತಾರೆ, ತೋಟ ಇಟ್ಟಿದ್ರೆ ಹೋಗಿ ತೋಟ ಮಾಡ್ಕೊಂತಾರೆ. ಏನು ಇಲ್ಲ ಅಂತಕ್ಕಂಥವ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಜೀವನ ನಡೆಸಲೇಬೇಕು. ಇದೇ ಪ್ರಶ್ನೆ, ಯಾಕೆಂದ್ರೆ ಇನ್ನೊಂದೇನೋ ಕಂಡುಕೊಳ್ತೀವಿ ಅನ್ನೋದಾದ್ರೆ ನಾವು ಅಲ್ಲಿ ಹೋಗಿ ಎಷ್ಟು ಸಕ್ಸಸ್ ಆಗ್ತೀವಿ ಅನ್ನೋದು. ಇದನ್ನು ನಂಬ್ಕೊಂಡೆ ನಾವು ಒಳ್ಳೆ ಕಾಲ ಒಳ್ಳೆ ಗಾರ್ಮೆಂಟ್ಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಕೊಂಡಿರ್ತೀವಿ. ಈಗ ಅದಕ್ಕೆ ಬಿಟ್ಟುಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಕೊಂಡು ಹೆಂಗೋ ಓದ್ಕೊಂಡು ಹೋಗಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಆಗುತ್ತೆ. ಅಲ್ಲಿಗೆಲ್ಲ ವ್ಯವಸ್ಥೆನೂ ಹಾಳು. ಹೌದು, ಜೀವನ ಹಾಳು, ಮಕ್ಕಳ ಭವಿಷ್ಯ ಹಾಳು, ಇಡೀ ದೇಶದ ಭವಿಷ್ಯನೇ ಹಾಳಾಗುತ್ತೆ. ನಮ್ಮ ಇಡೀ ದೇಶನೇ ಈಗ ಹೆಚ್ಚು ಕಮ್ಮಿ 3 ತಿಂಗಳು ಲಾಕ್ಡೌನ್ ಮಾಡಿದ್ದಕ್ಕೆ ಹೆಚ್ಚು ಕಮ್ಮಿ 4-5 ವರ್ಷ ಹಿಂದಕ್ಕೆ ಹೋಯ್ತು, ಹಿಂದಕ್ಕೆ ಹೋಗಿದೆ. ಓಕೆ, ಎಸ್ ನವೀನ್, ಎಲ್ಲ ಒಂದು ಕಡೆ ನಾವು ಕತ್ತಲಲ್ಲಿದ್ದೀವ, ಮುಂದೆ ಬೆಳಕಿನ ಭವಿಷ್ಯವನ್ನು ಕಾಣಬಹುದಾ ಅನ್ನುವಂಥದ್ದು ಒಂದು ಆಸೆ ಕಂಗಳು ಖಂಡಿತ ಇದೆ. ಹಾಗಾಗಲಿದ್ದು ಹಾಗಾಗೋದು ಬೇಡ, ಕತ್ತಲಾಗೋದು ಬೇಡ ಅನ್ನೋದೇ ಎಲ್ಲರ ಅನಿಸಿಕೆ ಇರುವಂಥದ್ದು. ಇಲ್ಲ, ಈ ಕೊರೋನಾ ಮಹಾಮಾರಿ ಮುಕ್ತಿ ಆಗಲಿ, ನಾವೆಲ್ಲರೂ ಚೆನ್ನಾಗಿರೋಣ ಅನ್ನೋದೇ. ಬಟ್ ಯಾವ ರೀತಿಯಾಗಿ ಅನ್ನುವಂಥ ಪ್ರಶ್ನೆ. ಈಗ ಸರ್ಕಾರದ ಒಂದು ನಿಯಮ ಬಂತು, ಈ ಕೆಲವು ವರ್ಷಗಳು ಅವಧಿ ಮೀರಿದಂತಹ ಗಾಡಿಗಳನ್ನು ಡಿಸ್ಪೋಸ್ ಮಾಡಬೇಕು, ಗುಜರಿಗೆ ಹಾಕಬೇಕು ಅನ್ನುವಂಥ ಒಂದು ನಿಯಮ ಬಂತು. ಏನನ್ಸುತ್ತೆ ನಿಮಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಏನು 20 ವರ್ಷದ ನಂತರ ಸರ್ಕಾರದ ಗುಜರಿ ನೀತಿ ಇದು 100ಕ್ಕೆ 100 ಮಲ್ಟಿನ್ಯಾಷನಲ್ ಕಂಪ್ನಿ ಏನು ವೆಹಿಕಲ್ಸ್ ಕಂಪ್ನಿಗಳಿವೆ ಅದ್ರ ಲಾಭಿ ಅನ್ಸುತ್ತೆ ನನಗೆ, ಸೈಡ್ ಎಫೆಕ್ಟ್ ಅದ್ರದ್ದು ಇದು ಈ ಗುಜರಿ ನೀತಿ. ಗುಜರಿ ನೀತಿನ ನೀವು ಇಂಪ್ಲಿಮೆಂಟೇಷನ್ ಮಾಡೋದು ಕೊರಟಿರೋದು, ಅದು ನಮ್ಮ ಪ್ರಕಾರ ಚಾಲಕರಿಗೆ ಒಂದು ವಿಷ ಉಣಿಸ್ದಂಗೆ. ನೀವು ಏನು ಎಮಿಷನ್ ಪ್ರಾಬ್ಲಮ್ಗೋಸ್ಕರ 20 ವರ್ಷದ ನಂತರ ಗಾಡಿನ ಸ್ಪಾಯ್ಲ್ ಮಾಡಬೇಕು ಅಂತೀರಾ? ಹೌದು,
ಆದ್ರೆ ನಿಮಗೆ ಆ ಗಾಡಿ ಬಾಡಿ ಏನು ಮಾಡಿಲ್ಲ, ಆ ಇಂಜಿನ್ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಇಂಜಿನ್ ಒಂದು ಚೇಂಜ್ ಮಾಡಿಸಿ, ಇಂಜಿನ್ಗೊಂದು ಲೋನ್ ಹಾಕಿಸ್ಕೊಡಿ, ಯಾಕೆ ಮಾಡಬಾರ್ದು? ಗಾಡಿ ಫಿಟ್ನೆಸ್ಗೆ ಎಫ್ ಸಿ ಮಾಡಿಸ್ತೀವಿ ಪ್ರತಿ ವರ್ಷ ಆರ್ ಟಿ ಓದಲ್ಲಿ. ಗಾಡಿ ಏನು ಈಗ ನೋಡಿ, ಆ ಎಫ್ ಸಿ ಮಾಡಿಸ್ಬೇಕಾದ್ರೆ ನಾವು ಒಂದು ಸಣ್ಣ ಬೋರ್ಟು, ಒಂದು ವೆಲ್ಡಿಂಗ್, ಒಂದು ಕಟ್ಟಾಗಿರೋ ಸೀಟು ಎಲ್ಲ ಮಾಡ್ತೀವಿ. ಅಲ್ಲಿಂದ ನಿರುದ್ಯೋಗಿ ಎಲ್ಲ ಒಂದು ಒಂದು ಸರ್ಕಲ್ಗೊಂದು ಉದ್ಯೋಗ ಸಿಗುತ್ತೆ. ತಿರುಗಿ ಇಂಜಿನ್ ಚೇಂಜ್ ಮಾಡಿಸ್ಕೊಡಿ ಸಾಕು ನಮಗೆ. ಏನು ಎಮಿಷನ್ ಪ್ರಾಬ್ಲಮ್ ಡೌನ್ ಆಗ್ಬೇಕು ನಿಮ್ಗೆ ಅಷ್ಟೇ. ಬೇಡ ಈಗೇನೋ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿಸಿದಾರೆ, ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟು ಎಲ್ಲರಿಗೂ ಎಲೆಕ್ಟ್ರಿಕ್ ಇಂಜಿನ್ ಕೂರಿಸ್ಕೊಡಿ, ಕಾರ್ಗೆ, ಆಟೋಗಳಿಗೆ, ಟೂ ವೀಲರ್ ಗಳಿಗೆ. ಅಂತಂದ್ರೆ ನಿಮ್ಮ ಮನೇಲಿ ಒಂದು ಬಲ್ಬ್ ಬರ್ನ್ ಆದ್ರೆ ಇಡೀ ಬೀದಿ ದೀಪ ಇರೋದೆಲ್ಲ ಕಿತ್ತಾಕಿ ಹೌದೌದು ಹಂಗೆ ಹಂಗೆ ಆಗ್ತಾರದೀಗ. ಮನೆ ಬೀದಿ ದೀಪ, ನಮ್ಮ ಮನೆ ಬೀದಿ ದೀಪ ಹೋದ್ರೆ ಪಕ್ಕದ ಮನೆಯಲ್ಲೆಲ್ಲ ಪೂರ್ತಿ ರೋಡಿಂದೆಲ್ಲ ವೈರಿಂಗ್ ಚೇಂಜ್ ಮಾಡ್ಸತ್ತಾರೆ. ಒಂದು ಬಲ್ಬ್ ಬರ್ನ್ ಆದ್ರೆ ಬರ್ನ್ ಬಲ್ಬ್ ಅಷ್ಟೇ ಚೇಂಜ್ ಮಾಡ್ಬೇಕು. ಹೌದು ಹೌದು ಹೌದು. ಇಡೀ ಬೀದಿಲಿರೋ ಕಂಬಗಳನ್ನೆಲ್ಲ ಕಿತ್ತಾಕೊಂಬನಿ ಅಂತ ಹಂಗ ಆಗ್ತಾ ಇದೆ. ಈ ನೀತಿ ನೀ ಮರುಪರಿಶೀಲನೆ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಾಗ್ಲಿ ಇಡೀ ದೇಶದಲ್ಲಾಗ್ಲಿ ದಾರಿಗಳು ಏನಿದೆ, ಈ ನಮ್ಮ ಲಾರಿಗಳು ಪಾಪ ಎಷ್ಟು ಜನ ಇವತ್ತು ಬೀದಿ ಬಂದ್ಬಿಡ್ತಾರೆ ಅಂದ್ರೆ ಈ ಕರೋನಾ ಎರಡು ಹಲೇನ ಎದುರಿಸಿದ್ರೆ ಏನ್ ಮಾಡ್ತಾರ ಮುಂದಕ್ಕೆ ಲಾರಿ ಸೀಸ್ ಮಾಡಿದ್ರೆ ಏನಪ್ಪಾ ಅಂತ ಯೋಚನೆ ಮಾಡಿದೆ ಅವ್ರಿಗೆ. ಕರೋನಾ ಎರಡು ಹಲೆಗಿಂತ ಭೀಕರವಾಗಿರುತ್ತೆ ಆ ಏಟ್. ಇವ್ರೇನ ಗುಜರಿ ನೀತಿ ಇಂಪ್ಲಿಮೆಂಟೇಷನ್ ಮಾಡಿದೆ ಅಂದ್ರೆ ಆ ಏಟ್ ಮಾತ್ರ ತುಂಬಾ ದುಬಾರಿ ಏಟ್ ಆಗುತ್ತೆ, ಅದನ್ನ ತಡ್ಕೊಳಕಾಗಲ್ಲ. ನಿಜ ಹೇಳ್ತೀನಿ, ಪ್ರತಿ ಒಬ್ಬರಿಗೂ ಇವತ್ತು ಈ ಒಂದು ನಗರ ಪ್ರದೇಶದಲ್ಲಿ ಜೀವನ ಲೀಡ್ ಮಾಡೋದಕ್ಕೆ ಹಳ್ಳಿಲಿರಕ್ ಜಮೀನ್ ಬೇಕು, ಸಿಟಿಲಿರಕ್ ಮನೆ ಬೇಕು ಅಂತ ಎರಡೂ ಇಲ್ದವರು ಇಂಥ ಚಾಲಕ ವೃತ್ತಿ ಆಯ್ಕೆ ಮಾಡ್ಕೊಂಡು ಸಿಟಿಲಿ ಬಂದು ಸಾಲನೋ ಸಾಲನೋ ಮಾಡಿ ಶ್ರೀರಾಮದಲ್ಲೂ, ಅದರಲ್ಲಿ ಇದ್ರ ಪ್ರೈವೇಟ್ ಸೆಕ್ಟರಲ್ಲಿ ಸಾಲ ಮಾಡಿ ವೈಟ್ ಬೋರ್ಡ್ ಅವ್ರಿಗೆ 8% ಶೋಕಿ ಓಡಿಸೋರಿಗೆ, ಎಲ್ಲೋ ಬೋರ್ಡ್ ಅವ್ರಿಗೆ 18% ಬಡ್ಡಿ ಕಟ್ಟಿ ಇವತ್ತು ನಾವು ಒಂದ್ ರೀತಿ ಅದಕ್ಕೆ ಇಲ್ಲ ಅಲ್ಲ ಅಲ್ಲ ಸರ್ಕಾರ ಹೇಳದಂಗೆ ನೀವು ದುಡಿತಿರಲ್ಲ ಕಟ್ಟಿ ಟ್ಯಾಕ್ಸ್ ಅಂತ. ಎಲ್ಲಿದೆ ದುಡಿಮೆ ತೋರಿಸ್ಲಿ ಒಂದು ಸಮಿ ಎಲ್ಲದಕ್ಕೂ ಸರ್ವೆ ಮಾಡಿಸೋ. ನೀವು ಚಾಲಕರ ಬದುಕು, ಕ್ಯಾಬ್ ಚಾಲಕರ ಬದುಕು, ಲಾರಿ ಚಾಲಕರ ಬದುಕು ಯಾವತ್ ಮಾಡ್ಸೋದ್ ನೀವು ಸರ್ವೇನ? ಜಾತಿ ಗಣತಿ ಮಾಡಿಸ್ತೀರಾ ನೀವು? ಯಾವುದೇ ಕಾರಣಕ್ಕೂ ಅಲ್ಲ, ನಮ್ಮಂತ ಬಡ ಅದೇ ಆಗಿರೋದು ನೋಡಿ. ಎಲ್ಲಾ 5 ವರ್ಷದ ಕಾನ್ಸೆಪ್ಟ್, ನಾವು 4 ವರ್ಷ 3 ವರ್ಷ ತಿಂದಿರ್ತೀವಿ, 2 ವರ್ಷ ಜನಕ್ಕೆ ಮಜಾ ಕೊಡಕ್ ಏನ್ ಕೊಡ್ಬೇಕು ಕೊಡ್ತೀವಿ. ನೆಕ್ಸ್ಟ್ ಜನಾನು ಅಷ್ಟೇ ಚೆನ್ನಾಗವ್ರೆ, 500 ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ಮತ ಹಾಕಿ. ಆ ಒಂದು ಮೆಂಟಾಲಿಟಿ ನಿಜವಾಗ್ಲೇ ಹೇಳ್ತೀನಿ ದುರಂತವಾದ್ದು. ನಿಜ ನಿಜ. ಸೊ ಇದು ಹೆಂಗಿದೆ ಅಂತಂದ್ರೆ ನಾವು ಯೋಚನೆ ಮಾಡ್ತೀವಿ, ಪ್ರಗತಿಪರ ಅಂತ ಹೇಳ್ತೀವಿ, ಅಭಿವೃದ್ಧಿಶೀಲ ಆಗ್ಲೇ ಹೇಳದ್ವಲ್ಲ, ಎಷ್ಟಾದ್ರೆ ಏನ್ರಿ 500 ರೂಪಾಯಿ ನೋಟು, ಒಂದು ಜೈಕಾರ, ಇನ್ನೇನೋ ಒಂದು ಮತ್ತೊಂದು ಆ ಪ್ಯಾಕೆಟ್, ಈ ಪ್ಯಾಕೆಟ್, ಒಂದು ಸಾರಾಯಿ ಪ್ಯಾಕೆಟ್, ಒಂದು ಬಿರಿಯಾನಿ ಪ್ಯಾಕೆಟ ಕೊಟ್ರೆ ಅವತ್ತಿಗೆ ಮುಗೀತು. 5 ವರ್ಷಕ್ಕೆ ಇನ್ನು ಮಾತಾಡೋ ಹಾಗಿಲ್ಲ. ಒಂದೇ ಒಂದು ಚಿತ್ರಾನ್ನದ ಪ್ಯಾಕೆಟ್ಗೆ, ಒಂದೇ ಒಂದು ಇನ್ಯಾವುದೋ ಸಾರಾಯಿ ಕೊಡಿಸುವಂಥ ಪ್ಯಾಕೆಟ್ಗೆ, ಒಂದೇ ಒಂದು 500 ರೂಪಾಯಿ ನೋಟ್ಗೆ ಇವತ್ತು 5 ವರ್ಷ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವೇನೋ ಅನ್ನೋವಂಥ ಪ್ರಶ್ನೆ ನಮ್ಗೆ ಈಗಾಗಲೇ ಕಾಡಿದೆ. ಮಾರ್ಕೊಂಬಿಟ್ಟಿದ್ವಿ ಸರ್, ಕಳ್ಕೊಂಡಿಲ್ಲ, ಮಾರ್ಕೊಂಬಿಟ್ಟಿದ್ವಿ. ನಿಜ ನಿಜ. ಆ ಮಾರ್ಕೊಂಡಿರೋದಕ್ಕೇನೆ ಇವತ್ತು ನಾವು ದುಬಾರಿ ಬೆಲೆಯನ್ನು ಕೊಡಬೇಕಾಗಿದೆ. ನಮ್ಮನ್ನು ಮಾರ್ಕೊಂಡಿದ್ದೀವಲ್ಲ, ಹಾಗಾಗಿ ದುಬಾರಿ ಬೆಲೆಯನ್ನು ಇವತ್ತು ತೆರಬೇಕಾಗಿದೆ. ವೆಲ್ಕಮ್ ಬ್ಯಾಕ್. ಅಸಂಘಟಿತ ವಲಯದ ಅಳಲಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ತುಮಕೂರಿನ ವಿಚಾರಕ್ಕೆ ಬಂದು ಹೇಳುವಂಥದ್ದಾದರೆ, ತುಮಕೂರು ಒಂದು ಸೀಮಿತ ಏನು ವ್ಯಾಪ್ತಿ ಇರುವಂತಹ ಒಂದು ನಗರ ಪ್ರದೇಶ. ನಗರ ಪ್ರದೇಶದಿಂದನೂ ಕೂಡ ಹೊರತುಪಡಿಸಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಆಟೋಗಳು ಓಡಾಡ್ತವೆ, ಕ್ಯಾಬ್ಗಳು ಓಡಾಡ್ತವೆ, ಜನ ಅದನ್ನು ಅವಲಂಬಿಸಿದ್ದಾರೆ. ಎಸ್, ಹೀಗಾದಾಗ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಶ್ನೆ ಇರುವಂಥದ್ದು ಒಂದೇ, ಸೊ ಅಷ್ಟರ ಮಟ್ಟಿಗೆ ನಾವು ಮತ್ತೆ ನಮ್ಮ ಜೀವನವನ್ನು ಕಂಡುಕೊಳ್ತೀವ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಸರ್ಕಾರ ಏನು ಮಾಡಬೇಕಿತ್ತು, ಏನು ಮಾಡಿದೆ, ಏನು ಮಾಡಬೇಕು ಅನ್ನೋದೇ ನಮ್ಮ ಮುಂದೆ ಇರುವಂಥ, ಸರ್ಕಾರಕ್ಕೆ ಏನು ಉತ್ತರ ಕೊಡಬೇಕಾಗತ್ತೆ ಜನತೆ ಅನ್ನುವಂಥದ್ದೇ ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಈಗ ಎಸ್ ಕೃಷ್ಣಮೂರ್ತಿ ಅವರೇ, ಈಗಾಗಲೇ ನಾನು ಹೇಳಿದಾಗೆ ತುಮಕೂರು ನಗರದಲ್ಲಿ ಸುಮಾರು ಒಂದು ಒಂದು ಕ್ಯಾಬ್ಗಳು ಎಷ್ಟಿದ್ದಾವೆ ಅಂತ ನಿಮಗೆ ಗೊತ್ತಿರೋ ಹಾಗೆ, ಅವಲಂಬಿಸಿರುವಂಥವ್ರು ಚಾಲಕರು ತುಮಕೂರು ನಗರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ? ತುಮಕೂರು ಜಿಲ್ಲೆಯಲ್ಲಿ ಒಂದು 500 ರಿಂದ 1,000 ಜನ. 1,000 ಇದೆ ಅಂದ್ರೆ ಪ್ರತಿದಿನ ಗ್ರಾಮಾಂತರದಿಂದ ಜಾಸ್ತಿ ಬರುತ್ತಾರೆ ಸಿಟಿ ಒಳಗಡೆ. ಸಿಟಿ ಒಳಗಡೆ ಇರೋ ಆಟೋ ಮತ್ತೆ ಕೆಲವರು ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿರ್ತಾರಲ್ಲ, ಸೊ ಅಂಥವ್ರ ಕತೆ ಹೆಂಗೆ ಅಂತ. ಕಂಪ್ನಿ ಅಂದ್ರೆ ಈಗ ಕಂಪ್ನಿ ಕೂಡ ಲಾಕ್ಡೌನ್ ಮಾಡಿದ್ದಾರೆ, ಸೀಲ್ ಡೌನ್ ಮಾಡಿದ್ದಾರೆ. ಅವ್ರು ಓಪನ್ ಆದಾಗ ಕಂಪ್ನಿ ಹೆಂಗವ್ರ ಬಿಲ್ಗಳು ಸ್ವಲ್ಪ ಲೇಟ್ ಆಗಿದೆ, ಕಂಪ್ನಿದಾಗುತ್ತೆ, ಕಂಪ್ನಿ ಓಡುತ್ತಲ್ಲ, ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಸ್ವಲ್ಪ ತೊಂದರೆ. ಹೌದೌದು. ಈಗ ಏನಂದ್ರೆ ಈಗ ಟೂರಿಸ್ಟ್ ಇವತ್ತಿನ ಜೀವನ ಮಾಡಿ ಇವತ್ತು ಒಂದು ಬಾಡಿಗೆ ಹೊಡೆದು ಇವತ್ತು ಜೀವನ ಮಾಡ್ತೀವಿ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಂಪ್ನಿ ಅಂದ್ರೆ ಈಗ ಏನಾದ್ರು ಓಪನ್ ಆಗ್ತಿದ್ದಂಗೆ ಈಗ ತಗೊಂತಾರೆ, ಇಲ್ಲಿವರೆಗೂ ಲಾಕ್ಡೌನ್ ಮಾಡಿದವರೆಗೂ ಕಷ್ಟ ಆಗಿರುತ್ತೆ ಅಷ್ಟೇ. ಮುಂದೆ ಸಂಬಳ ಇರುತ್ತೆ, ಕಂಪ್ನಿಲೂ ಕೂಡ ಈಗ 2+ ಇಬ್ರು ಮಾತ್ರ ಕುಂತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ಕಾರ ಆದೇಶಿದಲ್ಲ, ಹೋಗ ನಮ್ಗೆ ಕ್ಯಾಬ್ಗಳನ್ನು ಜಾಸ್ತಿ ಮಾಡ್ತಾರೆ, ಈಗ ರಿಕ್ವೈರ್ಮೆಂಟು ಜಾಸ್ತಿ ಆಗುತ್ತೆ ಕಂಪ್ನಿಲಿ ಮಾತ್ರ. ಟೂರಿಸ್ಟ್ ಅಲ್ಲಿ ಈಗ ಏನಪ್ಪಾ ಅಂತಂದ್ರೆ ಈಗ ಆಲ್ಮೋಸ್ಟ್ ಫ್ಯಾಮಿಲಿ ಹೋಗ್ತಾರೆ ಅಂತಂದ್ರೆ ಹೋಗ್ಲೇಬೇಕಾಗುತ್ತೆ, ಅವ್ರು 4-5 ಜನ ಒಟ್ಟಿಗೆ ಹೋಗ್ಬೇಕಾಗುತ್ತೆ. ಇನೋವಾ ತಗೊಂಡು ಹೋಗ್ಬೇಕು ಅಂತಂದ್ರೆ ಈಗ ನಾ ಇಬ್ಬರಿಗೆ ಅಂದ್ರೆ TTS ಅಲ್ಲಿ ಇಬ್ರು ಹೋಗ್ಬೇಕು, ಇನೋವಾ 4 ಜನ ಅಂತ, ಇನೋವಾಗ ರೈಟ್ ಜಾಸ್ತಿ ಆಗುತ್ತೆ.
ಅವಾಗ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆಗಲ್ಲ, ಇಲ್ಲಿ ಪೊಲೀಸ್ನ ಹಿಡಿತಾರೆ, ಕೈ ಹಾಕ್ತಾರೆ, ನಾವು ಮತ್ತೆ ಅವ್ರಿಗೆ ಸಲಾಮ್ ಹೊಡಿಬೇಕು. ಮತ್ತೆ ಸಲಾಮ್ ಹೊಡೆದಿರೋದೇನಾದ್ರು ಇದೆಯಾ ತುಮಕೂರಿನಲ್ಲಿ? ಆರ್ ಟಿ ಓ ಪೊಲೀಸ್ ಏನಾದರೂ ತೊಂದರೆ ಏನಾದರೂ ಇಲ್ಲ? ನಮಗೆ ಆರ್ ಟಿ ಓದವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ಅದೇ ರೀತಿ ಆ ಥರ ಇಲ್ಲ. ಸುಲಿಗೆ ಮಾಡೋಂಥದ್ದು ಅದೆಲ್ಲ ಏನಾಗಿಲ್ಲ ಇದುವರೆಗೆ? ಇಲ್ಲ, ಈಗ ಪರವಾಗಿಲ್ಲ. ಸುಲಿಗೆ ಅಂತ ಆರ್ ಟಿ ಓದಲ್ಲಿ ಯಾವ ಥರ ನಮಗೆ ಟ್ಯಾಕ್ಸಿಗಿಂತ ಅಂತ ಟಾರ್ಚರ್ ಆಗಲಿ ಕೊಟ್ಟಿಲ್ಲ. ಓಕೆ, ಏನು ಟ್ಯಾಕ್ಸ್ ಕಟ್ಟೋದವ್ರಿಗೆ ಟ್ಯಾಕ್ಸ್ ಕಟ್ಟೋದು ಕಟ್ತೀವಿ. ಅಲ್ಲ ಅದು ಸರ್ಕಾರಕ್ಕೆ ಹೋಗುತ್ತೆ ಕಟ್ತೀರಿ? ಹಾಂ, ನಮಗೆ ಇನ್ನೊಂದು, ನಾವು ಕರೆಕ್ಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಬ್ಯಾಡ್ಜು ಯೂನಿಫಾರ್ಮ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾಗ ಕೂಡ ನಾವು ಯಾರಿಗೂ ಸಲಾಮ್ ಹೊಡೆಯುವಂಥದ್ದಿಲ್ಲ. ಬಟ್ ನಮ್ಮ ಅವೆಲ್ಲ ನಮ್ಮಲ್ಲಿ ಏನು ಕುಂದು ಕೊರತೆಗಳು ಇದ್ದಾಗ ನಾವು ಯೂನಿಫಾರ್ಮ್ ಹಾಕಿಲ್ಲ, ಯೂನಿಫಾರ್ಮ್ ಹಾಕಿಲ್ಲ ಅಂದಾಗ, ಇಲ್ಲ ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದಾಗ, ಇಲ್ಲ ಮೊಬೈಲಲ್ಲಿ ಮಾತಾಡ್ತೀವಿ ಅಂದಾಗ, ನಾವು ಅವ್ರಿಗೆ ತಲೆ ಬಾಗ್ಲೇಬೇಕಾಗುತ್ತೆ. ಅವೆಲ್ಲ ಇಟ್ಕೊಂಡಾಗ ನಾವು ಅವ್ರಿಗೆ ತಲೆ ಬಗ್ಗಂಗಿಲ್ಲ, ನೀವು ಡೈರೆಕ್ಟ್ ಆಗೋಗ್ಬಿಟ್ಟು ಫೈಲ್ ತಗೊಂಡಾಗ ಏನು ಸರ್ ನಮ್ಮ ಧೈರ್ಯ ಇರ್ತಾವ? ಹೌದು, ನಾವು ಡೋರ್ ತೆಗಿಬೇಕಾದ ಧೈರ್ಯ ಮಾತ್ರ ಡಾಕ್ಯುಮೆಂಟ್ಸ್ ಇದೆಯಪ್ಪ ನಾನು ಜಯಿಸ್ಕೊಂಡು ಮುಂದೆ ಹೋಗ್ತೀನಿ ಅಂತ ಇರುತ್ತೆ. ಓಕೆ, ವೆರಿಫಿಕೇಶನ್ ಆದರೂ ಆಗಲಿ, ನೋಡೋಣ ಏನು ಮಾಡ್ತಾರೆ ಅಂತ. ಓಕೆ, ಎಸ್ ನವೀನ್, ಆಟೋ ಚಾಲಕರಿಗೆ ಏನಾದರೂ ತೊಂದರೆಗಳಾಗಿದ್ದಾವ ತುಮಕೂರಿನಲ್ಲಿ ಆ ಥರದ್ದು? ಅಂದರೆ ಒಂದು ಪರಿಸರ ಸ್ನೇಹಿಯಾಗಿ ಜನಸ್ನೇಹಿಯಾಗಿ ಆಟೋ ಚಾಲಕರು ಇರಬೇಕು ಅನ್ನೋದನ್ನ ನಾವು ತುಂಬ ಆರೋಪಗಳನ್ನ ಕೇಳಿದೀವಿ. ಕರೆದಿದ್ದ ಕಡೆ ಬರಲ್ಲ ಕಣ್ರಿ ಆಟೋದವರು, ತುಂಬ ದಿಮಾಗ್ ತೋರಿಸ್ತಾರೆ, ಜಮ್ಮ ಮಾಡ್ತಾರೆ, ಅವ್ರು ಹೇಳಿದ ಕಡೆ ನಾವು ಬರಬೇಕು, ಅವ್ರು ಕೇಳಿದಷ್ಟೇ ರೇಟ್ ಕೊಡಬೇಕು ಅಂತ. ಇದ್ರಲ್ಲಿ ಆರೋಪಗಳು ನೀವು ಕೇಳಿದ್ರಾ ಅಂತ ಅನ್ಕೊಳ್ಳಿ? ನೂರಕ್ಕೆ ನೂರು ನಾನು ಆ ಒಂದು ಆರೋಪನ ಮಾಡಿದ್ದೀನಿ, ನಾನು ಈಗಲೂ ಮಾಡ್ತೀನಿ, ನಾನು ಚಾಲಕನಾಗಿ ಮಾಡ್ತೀನಿ. ಯಾಕೆ ಇದಕ್ಕೆ ಕಾರಣ ಯಾರು ಅಂದರೆ, ಇದೇ ಸರ್ಕಾರ, ಇದೇ ಆರ್ ಟಿ ಓ ಅಧಿಕಾರಿಗಳು, ವಿವೇಚನೆ ಇರಬೇಕು. ನನ್ನ ಮನೆ ದ್ವೀಪ ಉರಿದ್ರೆ ಸಾಕು, ಪಕ್ಕದ ಮನೆ ಬೆಂಕಿ ಬಿದ್ದರೆ ನನ್ನ ಮನೆ ಬೆಳಕಾಯಿತು ಅನ್ನೋ ಒಂದು ಮನೋಭಾವನ ಬಿಡಬೇಕು ಎಲ್ಲರೂ. ಏನಾಗ್ತಾ ಇದೆ ಅಂದರೆ, SLC ಫೇಲ್ ಆಗು, PUC ಫೇಲ್ ಆಗು, ಆಟೋ ತಗೋ. ಆಟೋ ತಗೊಂಡು ನೀವು ತುಮಕೂರು ನಗರಕ್ಕೆ ಬೇಕಾಗುವಷ್ಟು ಆಟೋನ ಕೊಡಿ, ಅದು ವೆಲ್ ಅಂಡ್ ಗುಡ್. ನಾವು 2014 ನಿರಂತರವಾಗಿ ಸೊಗಡು ಶಿವಣ್ಣ ಅವರು ಶಾಸಕರಾಗಿದ್ದಾಗ ಒಂದು ಬಾರಿ ಸೋಮಶೇಖರ್ ಅಂತ DC ಅವರು ಪರ್ಮಿಟ್ನ ಕೊಡ್ತೀವಿ ಅಂತ ಅಂದರು. ನಾವು ಹೋಗಿ ಹೊಸ ಆಟೋಗಳಿಗೆ ಹೊಸ DL ಪರ್ಮಿಟ್ ಕೊಡ್ತೀವಿ ಅಂತ ಪೇಪರಲ್ಲಿ ಬಂದಿತ್ತು. ನಾವು ಇಮಿಡಿಯೇಟ್ಲಿ ಅವ್ರ ಹತ್ರ ಓದ್ವು, ಹೋಗಿದ್ದ ಒಂದೇ ಒಂದು ಮಾತಿನಲ್ಲಿ, 5 ಜನ ಹೋಗಿದ್ದು, ನಾವು ಜಾಸ್ತಿ ಹೋಗಲಿಲ್ಲ. DC ಫೋನ್ ಮಾಡಿ ಒಂದೇ ಮಾತಲ್ಲಿ ಹೇಳಿದ್ರು, ನೀವು ಪರ್ಮಿಟ್ನ ನಿಲ್ಲಿಸಿ ನಾನು ಇಲ್ಲ ಅಕ್ಕುಚ್ಯುತಿ ಮುಂಡಿಸ್ತೀನಿ ವಿಧಾನಸೌಧದಲ್ಲಿ ಅಂತ. ಅಲ್ಲ, ಶಾಸಕರು ಸೊಗಡು ಶಿವಣ್ಣ ಒಂದೇ ಮಾತು ಹೇಳಿದ್ರು, ನೀವು ಪರ್ಮಿಟ್ ನಿಲ್ಲಿಸಿ ಚಾಲಕರು ಬಂದ್ರು ನನ್ನ ಹತ್ರ ಬೇಡವಂತವ್ರಿಗೆ ಹೊಸ ಆಟೋ ಅಂತ. ಅವ್ರ ಮಾತ್ರ ಕೇಳಿದ್ರು ಹೊಸ ಆಟೋ ಬೇಡವೇನಪ್ಪ ಅಂತ. ಇಲ್ಲ, ನಮ್ಗೆ ಈಗಿರೋ ಆಟೋಗಳಿಗೆ ಇಲ್ಲ ಅಂತ. ಆ ನಂತರದಲ್ಲೂ 2014 ನಂತರ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾಗ ಓಪನ್ ಪರ್ಮಿಟ್ ಅಂತ ಮಾಡಿ ಇಲ್ಲಿವರೆಗೂ ತುಮಕೂರೊಳಗೆ ಒಂದು ಮನುಷ್ಯನಿಗೆ, ನಗರದಲ್ಲಿ ಓಡಾಡೋಂಥ ಒಂದು ಮನುಷ್ಯನಿಗೆ 2 ಆಟೋ ನಿಂತ್ಕೊಂತವೆ. ಎರಡು ಆಟೋ ಅಗತ್ಯಕ್ಕಿಂತ ಜಾಸ್ತಿ ಇದೆ. ನೀವ್ ಹೇಳಿದ ಆರೋಪ ಯಾಕೆ ಎಲ್ಲಿಗ್ ಬರಲ್ಲ, ಏನಕ್ ಬರಲ್ಲ ಅಂತ ಅದೊಂದು ಬಂದ್ಬಿಡ್ತೀನಿ. ಏನೀಗ ನಮ್ಮಂತ ಅವತ್ತು ಅದರಲ್ಲೇ ದುಡ್ದು ಅದರಲ್ಲೇ ಜೀವನ ಮಾಡ್ಬೇಕು ಅನ್ನೋ ಒಂದು ಚಾಲಕರ ಸಂಖ್ಯೆ 100 ಬರೀ 45 ಆಗೋಗ್ಬಿಟ್ಟಿದ್ದಾರೆ. ಅಳುಬ್ರೆಲ್ಲ ಬಿಟ್ಟು ಹೊಂಟೋಗ್ಬಿಟ್ರು ಹೊಸಬ್ರು ಅವಳಿಗೆ. ನೀವು ನಂಬ್ತಿರೋ ಬಿಡ್ತಿರೋ ಬಸ್ ಸ್ಟ್ಯಾಂಡ್ ಇಂದ ಈ ವಿನಾಯಕ್ ಹಾಸ್ಪಿಟಲ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅವರೆಲ್ಲ ಚಾಲಕರು. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಏನಕ್ಕೆ, ನೀವು ದಿವ್ಯಾ ಗೋಪಿನ್ ಅಂತ ಅವ್ರು SP ಆಗಿದ್ದಾಗ ಒಂದು ಸ್ಪೀಚ್ ಕೊಟ್ರು ಪಾಪ, ಏನಕ್ಕೆ ಸಡನ್ ಆಗಿ ಕಾಸು ಬರುತ್ತೆ ಅಂತ ಆಟೋಗೆ ಬರ್ತಾರೆ ಹುಡುಗರು, ಅವ್ರನ್ನ ಹೆಂಗ್ ಮಾಡ್ಬೇಕು ಅಂತ. ಇವ್ರು ಬರೋದ್ರಿಂದ ನಾವೆಲ್ಲ ಜೂನಿಯರ್ ಆಗಿರೋರು ನಮಗೂ ಶಿಕ್ಷೆ ಸಿಗುತ್ತೆ ನೋ ಪಾರ್ಕಿಂಗ್ ಅಲ್ಲಿ. ಈಗ ಸ್ಮಾರ್ಟ್ ಸಿಟಿ ಅಂತ ಮಾಡಿದೀರಾ, ಅದ್ ಬರ್ತೀನಿ, ಆ ವಿಚಾರಕ್ಕೆ ಬರ್ತೀನಿ. ಅಂದ್ರೆ ಈಗ ಏನು ತುಮಕೂರು ನಗರ ಬೆಳೀತಾ ಇದೆ, ನೀವು ಸ್ಮಾರ್ಟ್ ಸಿಟಿ ಅಂತ? ಇಲ್ಲ, ತುಮಕೂರು ನಗರ ಏನು ಬೆಳೀತಿಲ್ಲ ಸರ್, ರಿಯಲ್ ಎಸ್ಟೇಟ್ ಮಾಫಿಯಾದವ್ರು ಅಲ್ಲಿ ಇಲ್ಲಿ ಲೇಔಟ್ ಮಾಡ್ತಾರ್ಬೋದು. ಯಾವುದೇ ತುಮಕೂರಲ್ಲಿರೋ ಒಬ್ಬ ಅಸಂಘಟಿತ ವಲಯದವನು ಸಂಘಟಿತ ವಲಯದವನು ಕಷ್ಟಪಟ್ಟು ಒಂದು ಸೈಟ್ ತಗೊಂಡು ತುಮಕೂರನ್ನ ಬೆಳೆಸಿದ್ದೆಲ್ಲೂ ಇಲ್ಲ. ತುಮಕೂರು ನಗರ ಬೆಳೀತಿಲ್ಲ, ತುಮಕೂರು ರಿಯಲ್ ಎಸ್ಟೇಟ್ ಬೆಳೀತಾ ಇದೆ. ತುಮಕೂರು ಬೆಂಗಳೂರು ಉಪನಗರ ಆಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಸ್ಟಾರ್ಟ್ ಆಗಿದೆ ಅಷ್ಟೆ, ಇನ್ನೇನಿಲ್ಲ. ಓಕೆ, ಆ್ಯಂಡ್ ನೀವು ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಆಟೋಗಳು ಓಡಾಡ್ತವೆ ಅಂತ ಅಂದಮೇಲೆ, ಸೊ ಇದು ಎಲ್ಲ ಪರ್ಮಿಟೆಡ್ ಅಥವಾ ಸುಮ್ಮನೆ ಓಡಾಡಿಸ್ತಾ ಇರೋಂಥದ್ದು? ಎಷ್ಟು ಪರ್ಮಿಟ್ ಇದ್ದಾವೆ ಆಟೋಗಳಿಗೆ? ಎಷ್ಟು ಅಂದರೆ ನಿಜವಾಗ್ಲೂ ಚಾಲಕರಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಎಷ್ಟು ಜನ ಓಡಿಸ್ತಾ ಇದ್ದಾರೆ? ಇನ್ನು ಮಿಕ್ಕಿದವರೇನಾದರೂ ಆಟೋ ಊಟ ಕೊಡಿಸ್ತಾ ಇದ್ದಾರೆ ಅಂತ ಹೇಗೆ ನೋಡಿ? ಇದನ್ನು RTA ಹಾಕಿ ನಮ್ಮ ಸಂಘಟನೆಯವರೆಲ್ಲ ಅಂದರೆ ನಮ್ಮ ಸ್ನೇಹಿತರೆಲ್ಲ ಹಾಕಿ ಒಂದು ಡಾಕ್ಯುಮೆಂಟ್ನ ತೆಗೆದಿದ್ವು 2018-19 ಒಳಗೆ. DL ಪರ್ಮಿಟ್ ಕೊಡೋದಕ್ಕೆ ಒಂದು ಕಾನೂನು ಇದೆ, ನಗರ ಪ್ರದೇಶದ ವಾಸಿ ಆಗಿರಬೇಕು, ಅವನ ಆಧಾರ್ ಕಾರ್ಡು DL BPL ಕಾರ್ಡ್ ಇಲ್ಲಿ ಇರಬೇಕು, ಅವನು 10 ಕಿಲೋಮೀಟರ್ ಒಳಗಡೆ ಇರಬೇಕು ಅಂತ. ತುಮಕೂರು ಗ್ರಾಮಾಂತರ ಬಂದು ಕೆಲವೇ ಕಿಲೋಮೀಟರ್ ಅಂತರದಲ್ಲಿದೆ, ಎಲ್ಲ ಗ್ರಾಮಾಂತರದವರು ಇಲ್ಲಿ DL ಪರ್ಮಿಟ್ ವೇಲೇಷನ್ ಆಫ್ DL ರೂಲ್ಸ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಒಂದೇ ಬ್ಯಾಡ್ಜ್ಗೆ ಒಂದೇ ಕೊಡಬೇಕು ಅಂತ ಇದೆ, ಒಂದೇ ಬ್ಯಾಡ್ಜ್ಗೆ 2 ರಾಷ್ಟ್ರೀಕೃತ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ, ಒಂದೇ ಮನುಷ್ಯನಿಗೆ ಒಂದೇ DL 2 ಪರ್ಮಿಟ್ ಕೊಡ್ತಾರೆ RTO. ಇವೆಲ್ಲ ಸ್ಕ್ಯಾಮ್ಗಳಿವೆ, ಅದನ್ನ ನಾವು ಕೆದಕಿ ಸುಮ್ಮನೆ ಏನೋ ಮಾಡಿದ್ ಏನೋ ಊರ್ ದನ ಕದಿ ನೀನ್ಯಾಕೆ ಬೋರೆಗೌಡ ಅನ್ನಿಸ್ಕಂತೀಯ ಅನ್ನಂಗೆ ಆಗಿದೆ ನಮ್ಮ ಕತೆ. ನಮ್ಮ ಬುಡಕ್ ಬಂದಾಗಲೇ ಅದು ಬೇಡ ಅಂತ ಅನ್ಸ್ಬಿಡುತ್ತೆ ಅಂತ. ಓಕೆ, ಇನ್ನು ಆಟೋ ಸ್ಟ್ಯಾಂಡ್ಗಳ ಬಗ್ಗೆ, ನೀವು ನಗರ ಬೆಳೀತಾ ಇಲ್ಲ ಅಂತಂದ್ರೆ ಅದ್ರ ನಗರಕ್ಕೋಸ್ಕರ ದುಡ್ಡು ಬಂಡವಾಳ ಹಾಕ್ತಿದ್ರಲ್ಲ, ಪಾಲಿಕೆ ಕಡೆಯಿಂದ ಜಿಲ್ಲಾಡಳಿತ ಕಡೆಯಿಂದ ಸರ್ಕಾರ ಶಾಸಕರು ಅನುದಾನ ತರ್ತಾ ಇದ್ದಾರೆ, ಮತ್ತೆ ಅದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಆಟೋ ಚಾಲಕರಿಗೆ ಅಥವಾ ಅವ್ರ ಸಂಘಗಳಿಗೆ ಅಥವಾ
ಆಟೋ ಚಾಲಕರ ನಿಲ್ದಾಣಕ್ಕೆ ನಾವೆಲ್ಲ ನೋಡ್ತೀವಿ, ಶಾಸಕರ ಅನುದಾನದಲ್ಲಿ ಆಟೋ ನಿಲ್ದಾಣ ಕಟ್ಟಿಸಿದ್ದಾರೆ, ಎಂ ಪಿ ಅನುದಾನದಲ್ಲಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಪಾಲಿಕೆ ಆಟೋ ನಿಲ್ದಾಣಗಳು ಅಂತ ಹೇಳ್ತವೆ, ಅಂತದ್ದೇನಾದ್ರು ಗುರುತಿಸಿದ್ದಾರೆ ತುಂಬಾ ಕಡೆ ನೋಡ್ತಿರೋದು. ಇಲ್ಲ ಇಲ್ಲ, ನಾನ್ ಆಟೋಗ್ ಬಂದ ದಿನಗಳಲ್ಲಿ ಇದ್ದ ಆಟೋ ಸ್ಟ್ಯಾಂಡ್ಗಳು ಇವತ್ತು ಇಲ್ಲ. ಎಕ್ಸಾಂಪಲ್ ನಿಮ್ಗೆ ಇಲ್ಲಿಂದ ಕೂಗಲ್ತೆ ದೂರದಲ್ಲಿರೋ ಭದ್ರಾಮ ಚೌಟ್ರಿ ಒಳಗೆ ಒಂದು ಸ್ಟ್ಯಾಂಡ್ ಇತ್ತು, ಸ್ಮಾರ್ಟ್ ಸಿಟಿ ಅವರು ಒಂದು ಫುಟ್ಪಾತ್ ಮಾಡೋ ಒಂದು ಇದ್ರೊಳಗೆ ಒಂದು ಸೈಡಲ್ಲಿ ಒಂಚೂರು ಜಾಗ ಕೊಟ್ಟಾರೆ, 2 ಅಡಿ ನಿಲ್ಬೋದು. ಅರುಣ ಹಾಸ್ಪಿಟ್ಲು ಮುಂದೆ ರಿಜಿಸ್ಟ್ರೇಡ್ ಮಹಾನಗರ ಪಾಲಿಕೆ ಒಳಗೆ ನೋಂದಾಯಿತ ಆಟೋ ಸ್ಟ್ಯಾಂಡ್ ಇತ್ತು, ಆ ಸ್ಟ್ಯಾಂಡ್ನ ಇವತ್ತು ತೆಗೆದಿದ್ದಾರೆ ನಿರ್ದಾಕ್ಷಿಣ್ಯವಾಗಿ. ಅಲ್ಲಿ ಪೋಲ್ಗಳನ್ನ ಇಟ್ಟಿದ್ದಾರೆ, ನಾವು ಶಾಸಕರಿಗೂ ಮನವಿ ಕೊಟ್ಟವು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ಮನವಿ ಕೊಟ್ಟು ಆ ಪೋಲ್ನ ತೆಗಿರಿ, ಹೋರಾಟ ನಿಲ್ಲಿಸ್ಕೊಂತೀವಿ ಅಂತ. ಹಾಸ್ಪಿಟ್ಲಿಂದ ಕ್ಯಾರಿ ಮಾಡೋಕೆ ನಮ್ಗೆ ಅವಶ್ಯಕತೆ ಇದೆ ಆಟೋ ಅಂತ. ಡೋಂಟ್ ಕೇರ್, ಏನು ಬೇಕಾಗಿಲ್ಲ, ನನ್ನ ಪರ್ಸ್ ಚೆನ್ನಾಗಿದೆ. ಸ್ಮಾರ್ಟ್ ಹೆಂಗಾಗುತ್ತೆ ತುಮಕೂರು ಅಂತ, ನೂರಕ್ಕೆ ನೂರು ಸ್ಮಾರ್ಟ್ ಅನ್ನೋದು ಇಲ್ಲ. ಈಗ ಸ್ಮಾರ್ಟ್ ಸಿಟಿ ಮಾಡ್ಬೇಕಾದ್ರೆ ಆಟೋ ಚಾಲಕರಿಗೂ ಒಂದು ಕನ್ವೀನಿಯಂಟ್ ಪ್ಲೇಸಸ್ ನ ಗುರುತಿಸಬೇಕು, ವೈಜ್ಞಾನಿಕವಾಗಿರ್ಬೇಕು. ಅವೈಜ್ಞಾನಿಕವಾಗಲ್ಲ, ಶಾಲಾ ಮಕ್ಕಳು ನಿಂತ್ಕೊಳ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಹೌದು, ವೈಜ್ಞಾನಿಕವಾಗಿ ಗುರುತಿಸ್ಬೇಕಾಯ್ತು. ಎಲ್ಲಿ ಗುರುತಿಸಿದೀರಾ? ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ತಾನಿದ್ದೀರಾ? ಸ್ಮಾರ್ಟ್ ಸಿಟಿ ತುಮಕೂರು 7 ವಾರ್ಡ್ ಮಾತ್ರ ಸ್ಮಾರ್ಟ್ ಸಿಟಿ ಇರೋದು, 42 ವಾರ್ಡ್ಗೆಲ್ಲ 7 ವಾರ್ಡ್ ಸ್ಮಾರ್ಟ್ ಮಾಡ್ಬಿಟ್ಟು ನಾವು ಇಡೀ ತುಮಕೂರ್ನ ಸ್ಮಾರ್ಟ್ ಸಿಟಿ ಮಾಡಿದ್ರಿ ಅಂತ ಹೇಳಕ್ಕಾಗಲ್ಲ. ತುಮಕೂರು 42 ವಾರ್ಡ್ಗೂ ಆಟೋ ಸ್ಟ್ಯಾಂಡ್ಗಳು ಮಾಡ್ಕೊಡ್ಬೇಕು ಇವರು. ಇವತ್ತು ಇರೋ ಆಟೋ ಪ್ರಮಾಣ ಒಂದೊಂದು ವಾರ್ಡ್ಗೆ 500 ಆಟೋ ನಿಲ್ಲಿಸ್ಬೋದು. ಮೀಟರ್ ಹಾಕಿ ಸರ್ಕಾರ ಹೇಳೋ ರೀತಿ ಓಡಾಡದೆ ನಿಂತ್ಕೊಂಡು ಹೊಡಿತೀವಿ ಅಂದ್ರೆ 500 ಆಟೋ ನಿಲ್ಲಿಸ್ಬೋದು. ಒಂದು ದಿವಸಕ್ಕೆ 50 ಆಟೋ ಅಲ್ಲಿಂದ ಹೋದ್ರೆ ಹೆಚ್ಚು ಮಿನಿಮಮ್. ಈಗ ಮದುವೆ ಇಲ್ಲ, ಮುಂಜಿ ಇಲ್ಲ, ಏನು ಇಲ್ಲ. ಇನ್ನು ಆಟೋ ಚಾಲಕರ ಬವಣೆ ಆಕಾಶಕ್ಕೆ ಮುಟ್ಟುತ್ತೆ. ಈಗ ಏನು ಆಟೋ ಸಾಲ ಸೋಲ ಮಾಡಿ ತಗೊಂಡವ್ರೆ ರಿಪೀಟ್ ಅವರು ಆಧಾರ್ ಕಾರ್ಡ್ ತಗೊಂತಾರೆ ಸರ್, ಎಲ್ಲಾ ಬ್ಯಾಂಕ್ ಅವ್ರು ಇವತ್ತು ಆಧಾರ್ ಕಾರ್ಡ್ ತಗೊಂತಾರೆ. ಅವ್ನು ಎನ್ ಪಿ ಮಾಡ್ಬಿಡ್ತಾರೆ, ನಾನ್ ಪೇಮೆಂಟ್ ಅವ್ರು. ಅವ್ನ ಜೀವನ ಪೂರ್ತಿ ಆ ಸಾಲ ತೀರ್ಸಕಂತ ಅವ್ನಿಗೆ ಯಾವುದೇ ಅವ್ನು ಎಂಟರ್ ಕುಟುಂಬಕ್ಕೆ ಸಾಲ ಕೊಡಲ್ಲ, ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತಾರೆ, ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಇದನ್ನು ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕ ಈಗ ಸದ್ಯಕ್ಕೆ ಯಾವ್ಯಾವ ಚಾಲಕರು ಸಾಲ ಮಾಡಿದ್ದಾರೆ ಅವ್ರಿಗೆ ಎನ್ ಪಿ ಮಾಡಬೇಡಿ, ನೀವು 1 ವರ್ಷಗಳ ಕಾಲ ಎನ್ ಪಿ ಮಾಡಬೇಡಿ, ಮಾಡಿರೋದನ್ನ ತೆಗೆಸ್ಬಿಡಿಬೇಕಾದ್ರೆ ಅದರಿಂದ ಅನುಕೂಲ. ಸರ್, ಅವ್ರ ಮಕ್ಕಳಿಗೆ ಎಜುಕೇಷನ್ ಲೋನ್ ಕೊಡಲ್ಲ ಸರ್. ನನ್ನ ಒಂದು ಅನುಭವದಲ್ಲಿ ನಾನೇ ಒಬ್ಬರನ್ನ ಕರ್ಕೊಂಡೋಗಿದ್ದೆ, TVS ಗಾಡಿ ತಗೊಂಡಿದ್ರು, 2006 TVS ಗಾಡಿ ತಗೊಂಡಿದ್ರು, ಗಾಡಿ ಸೀಸ್ ಮಾಡಿ ಮಾರಿಸು ಬಿಟ್ರು ಗಾಡಿನ. ಮಾರಿಸಿದ ನಂತರ ನೋಟಿಸ್ ಬಂತು ಅವ್ರ ಮನೆಗೆ, ಗಾಡಿನೂ ಇಲ್ಲ, ನೋಟಿಸ್ ಬಂತು ನೀವು ಕ್ಲಿಯರ್ ಮಾಡ್ಬೇಕಂತ. ಹೋದ್ರೆ ಬ್ಯಾಂಕ್ ಮ್ಯಾನೇಜರ್ನ ಕೇಳಿದ್ರೆ, ಸರ್ ನೋಡಿ ಹಿಂದೆ ಇದ್ದ ಅಧಿಕಾರಿ ಮಾರಿದ್ದಾರೆ, ನಿಮ್ಗೆ ಕಟ್ಬೇಕಾಗಿರೋ ದುಡ್ಡು ಕಟ್ಟಿ, ಇಲ್ಲಾಂದ್ರೆ ಆಗಲ್ಲ ಸರ್, ಇವ್ರ ಮಗು ಇಂಜಿನಿಯರಿಂಗ್ ಓದ್ಬೇಕು, ಎಜುಕೇಷನ್ ಲೋನ್ ಹಾಕಿದೀವಿ, ಕೊಡ್ತಾ ಇಲ್ಲ ಅಂತ ನಾವೇನು ಮಾಡೋಕ್ಕಾಗುತ್ತೆ, ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನು. ಈ ಸ್ಥಿತಿಗೆ ತಂದಿಕ್ಕಿದಿರಲ್ಲ, ಯಾರ್ಗಾನ ಜ್ಞಾನ ಇದೆಯಾ? ಒಬ್ಬ ಶಾಸಕ, ಒಬ್ಬ ಸಂಸದ ಇದನ್ನ ವಿಧಾನಸೌಧದಲ್ಲಿ ಮಾತಾಡಬೇಕು, ಶಾಸಕ ಲೋಕಸಭೆಯಲ್ಲಿ ಮಾತಾಡಬೇಕು, ಸಂಸದ ಅವ್ರಿಗೆ ಬರೇ ಇವತ್ತು ನೋಡಿ ಸರ್, ನನ್ನ ಪ್ರಕಾರ ಒಂದೇ ಮಾತು ಹೇಳ್ತೀನಿ, ಇವತ್ತಿನ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಮಠಗಳು ಜಾತ್ಯತೀತವಾಗಬೇಕು. ಜಾತಿ ವ್ಯವಸ್ಥೆ ಮೇಲೆ ಯಾವ ತಾಲೂಕಿನಲ್ಲಿ ಯಾವ ಜನಾಂಗ ಜಾಸ್ತಿ ಇದೆ ಅವ್ರಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ಕೊಳ್ಳಿ, ಟಿಕೆಟ್ ಕೊಡಿ ಗೆಲ್ಲಿಸ್ಕೊಳ್ಳಿ. ಇದೇ ರೀತಿ ಆದ್ರೆ ಎಲ್ಲಿಗೆ ಬಂತು ಸರ್ ಸಮಾಜ? ಕರೆಕ್ಟ್, ಇದೇ ಆಗಿರೋದು ಇವತ್ತು. ಕರೆಕ್ಟ್, ಒಳ್ಳೆ ಪಾಯಿಂಟ್ ಹೇಳಿದ್ರೆ ನೀವು ಅದನ್ನ. ಜಾತಿ ವ್ಯವಸ್ಥೆಗೆ ನಾವು ಯಾವಾಗ ಬೆನ್ನು ಬಿದ್ದಿದ್ದೀವೋ ಬಹುಶಃ ನಾವೆಲ್ಲ ಅನುಭವಿಸ್ಬೇಕಾಗತ್ತೆ ಅದನ್ನ. ಇನ್ನೂ ಈ ಶತಮಾನಕ್ಕೂ ಕೂಡ ನಾವು ಜಾತಿಯ ಬೆನ್ನು ಬಿದ್ದಿದ್ದೀವಿ ಅಂತಂದ್ರೆ, ಸೊ ನಾವು ಉದ್ಯೋಗಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಪರದಾಡ್ತಾ ಇದ್ದೀವಿ. ಜಾತಿಗೋಸ್ಕರ ಪರದಾಡ್ತಿರೋರು ಬರೀ ಗೆಲ್ಲಬೇಕು ಅಂತ ಯಾರು ಹಪ್ಪ ಹಪ್ಪ ಇಟ್ಕೊಂಡಿರ್ತಾರಲ್ಲ ಅವರು, ಅವರ ಕಾಲ ಕೆಳಗೆ ಇವತ್ತು ನವೀನ್ ಅವ್ರು ಹೇಳಿದಾಗೆ 500 ರೂಪಾಯಿ ನೋಟಿಗೆ ಇವತ್ತು ಅವ್ರ ಕಾಲ ಕೆಳಗೆ ಅವ್ರಿಗೆ ಬೂಟ್ ನೆಕ್ತಾ ಇರುವಂತಹ ಜನ ಸಾಮಾನ್ಯರು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿಬಿಟ್ಟಿದ್ದೀವಿ ಅಂತ. ಕೊನೆಯದಾಗಿ ಕೃಷ್ಣಮೂರ್ತಿ, ಏನು ಹೇಳ್ತೀರಿ ಮುಂದಿನ ಭವಿಷ್ಯದ ಬಗ್ಗೆ? ಒಂದು ನೀವು ಅನ್ಕೊಂಡಾಗ ನಾಳೆ ಎದ್ದಾಗ ಅಥವಾ ಇನ್ನೊಂದು ವಾರಕ್ಕೆ 15 ದಿನಕ್ಕೆ ನಮ್ಗೇನಾಗಬೇಕು ಅಂತ ಅಂದಾಗ ನೀವೇನು ಅನ್ಕೊಳ್ತೀರಿ, ಏನು ಅನಿಸುತ್ತೆ, ಏನು ಸರ್ಕಾರಕ್ಕಾದರೂ ನಿಮ್ಮ ಮನವಿ ಏನು ಅಂತ? ಸರ್ಕಾರಕ್ಕಾದ್ರೆ ಏನು ಪ್ರಯೋಜನ ಇಲ್ಲ ಸರ್. ನಮ್ಮ ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. ಓಕೆ, ನಮ್ಮ ಚಾಲಕರಲ್ಲಿ ಏನಪ್ಪ ಅಂತಂದರೆ, ಈಗ ನಾವು ಮುಂದೆ ಏನು ಮಾಡ್ಬೇಕು ಅಂತದ್ದು ನಾವು ಸರ್ಕಾರದ ಮೇಲೆ ಬರೆ ಹಾಕ್ಬಿಟ್ಟು ಹೊರೆ ಹಾಕ್ಬಿಟ್ಟು ಕುಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಓಕೆ, ಅದು ಸರ್ಕಾರ ಯಾವಾಗಲೂ ತಗೊಳುತ್ತೆ, ಎಲ್ಲರೂ ವ್ಯಾಕ್ಸಿನೇಷನ್ ತಗೋಬೇಕು. ಆಮೇಲೆ ಏನು ಈಗ ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ ಅಂತೇಳಿ ಅಕಸ್ಮಾತ್ ಬ್ಯಾಂಕಿಗೆ ಬಿಟ್ಟರೆ. ಓಕೆ, ವ್ಯಾಕ್ಸಿನೇಷನ್ ಅಂದಾಗ ಒಂದು ಪ್ರಶ್ನೆ ನೆನಪಾಯ್ತು. ಸೊ ಚಾಲಕರಿಗೆ ವಿಶೇಷವಾಗಿ ವ್ಯಾಕ್ಸಿನೇಷನ್ ಕೊಡುವಂಥ ಕೆಲಸ ನಡೀತಾ ಇದೆ, ಸಿಕ್ಕಿದೆ, ನೀವೇನು ತೊಗೊಂಡಿದ್ದೀರಾ ಅದನ್ನು? ಸರ್, ನಾವು ತೊಗೊಂಡಿದ್ದೀವಿ, ಇನ್ನೂ ನಮ್ಮ ಕೆಲವರು ಚಾಲಕ ಮಿತ್ರರು ತೊಗೊಂಡಿಲ್ಲ, ಹೋಗ್ತಾರೆ, ಒಂದು 50 ಜನ ನಿಂತಿರ್ತಾರೆ, ಸ್ಟಾಕ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಆದಷ್ಟು ಸರ್ಕಾರ ಏನಪ್ಪ ಅಂತಂದ್ರೆ ಸ್ಟಾಕ್ ತರಿಸಿ ನಮ್ಮ ಚಾಲಕರಿಗೆಲ್ಲ ಕೊಡುವಂತ ಕೆಲಸ ಮಾಡೋದು. ಅಭಾವ ಇದೆ, ವ್ಯಾಕ್ಸಿನೇಷನ್ ಅಭಾವ ಇದೆ, ಬಂದಿಲ್ಲ ನಿಮಗೆ ಇನ್ನೂ ಅಂತ. ಕೆಲವು ಇನ್ನೂ ನಮ್ಮ ಚಾಲಕರು ಸಿಕ್ಕಿ 2 ಡೋಸು ತೊಗೊಂಡಿದ್ರಿ? ಇಲ್ಲ, 1 ಡೋಸ್. 1 ಡೋಸ್ ತೊಗೊಂಡಿದ್ರಿ? ಓಕೆ, ಸೊ ಆ ಕೆಲಸನೂ ಕೂಡ ಆಗಬೇಕು. ಈಗೇನು ಗಾಡಿ ಈಗ ನಮ್ಮ ಕೈಲಿ ಲೋನ್ ಕಟ್ಟಕ್ಕಲ್ಲ ಅಂತೇಳಿ ಸರೆಂಡರ್ ಮಾಡ್ತಾರೆ, ಅವ್ರ ಸಿವಿಲ್ ಹಾಳಾಗೋಗುತ್ತೆ, ಮತ್ತೆ ಅವ್ರ ಗಾಡಿ ಸರೆಂಡರ್ ಮಾಡ್ಕೊಂತಾರೆ, ಅವ್ರು ಎಷ್ಟಕ್ಕೆ ಬೇಕೋ ಅಷ್ಟು ಮಾರ್ಕೊಂತಾರೆ, ಸಿವಿಲ್ ಹಾಳಾಗೋಗುತ್ತೆ, ಇಲ್ಲ ಗಾಡಿನೂ ಇಲ್ಲ, ಮತ್ತೆ ನಿಮಗೆ ಮತ್ತೆ ಸಿಗೋದಿಲ್ಲ ಲೋನ್. ಲೋನ್ ಎಲ್ಲೂ ಸಿಗಲ್ಲ. ಈಗೇನಾದ್ರು ಇಲ್ಲೇ ಹೋದ್ರು ಕೂಡ ನಾವು ಅದನ್ನ ಕ್ಲಿಯರ್ ಮಾಡಿ ಬಂದು ನೀವು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೀವನನೇ ಸ್ಪಾಯ್ಲ್ ಆಯಿತು ಡ್ರೈವರ್ ಚಾಲಕರದು.
ಸಿವಿಲ್ ಪ್ರಾಬ್ಲಮ್ ಏನು ಬೇರೆ ಏನು ತಣಕಲ್ಲ, ಒಂದು ಮೊಬೈಲ್ ಕೂಡ ತಣಕಲ್ಲ. ಹೋಗಿ ಲೋನ್ ಸಿಗದೇ ಇಲ್ಲ ನಿಮ್ಮ ಏನು ನಂಬರ್ ಹಾಕ್ಬಿಟ್ರೆ ಈಗ ಏನು ಈಗೇನು ಮೂರ್ ತಿಂಗಳು ಇ ಎಂ ಐ ಏನು ಕಟ್ಟಿಲ್ವೋ ಅದನ್ನ ಸರ್ಕಾರ ನೋಡ್ಕೊಂಡು ಸಿವಿಲ್ ಪ್ರಾಬ್ಲಮ್ ಆಗ್ಲಿಲ್ಲಂಗೆ ಅವ್ನು ಮಾಡೋರೊಂದು ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಓಕೆ ಓಕೆ, ಕೊನೆಯದಾಗಿ ರವೀನ್ ಏನು ಹೇಳ್ತೀರಿ? ಹಿಂಗೆ ಅದೇ ಈ ಒಂದು ಎಲ್ಲ ಇವತ್ತಿನ ಚರ್ಚೆ ರಾಜ್ಯ ಮಟ್ಟದಲ್ಲಿ ಎಲ್ಲ ರಾಜಕಾರಣಿಗಳು ನೋಡೋರಂತೆ ಆಗಲಿ, ಈಗ ನಾವು ಮಾತಾಡಿರೋಂಥ ಅಷ್ಟೂ ಸತ್ಯಕ್ಕೆ ಹತ್ರವಾದಂಥ ಮಾತುಗಳೇ, ಯಾವುದೂ ಸುಳ್ಳಂತಾಗಲಿ ಸತ್ಯನೇ ಹೇಳಿದ್ದೀವಿ. ಸತ್ಯಕ್ಕೆ ಹತ್ರವಾದ್ದಲ್ಲ, ಸತ್ಯನೇ ಹೇಳಿದ್ದೀವಿ. ಇದನ್ನ ಜನಪ್ರತಿನಿಧಿಗಳನ್ನು ಎಲ್ಲರೂ ಕೆಟ್ಟವರಿಲ್ಲ, ಒಳ್ಳೆಯವರು ಇದ್ದಾರೆ, ಅವ್ರು ಯಾರನ್ನು ನೋಡಿ ಗಮನ ಹರಿಸಿ ನಾನೇನೋ ಇದನ್ನೆಲ್ಲ ಇದೆಲ್ಲ ಆಗಲ್ಲ ಅನ್ಕಂತೀನಿ. ಈಗ ಸದ್ಯಕ್ಕೆ ಜನಗಳು ದಯವಿಟ್ಟು ಯಾರೂ ಆಗಲ್ಲ, ನಾನು ಈ ಒಂದು ಎರಡನೇ ಅಲೆ ಒಳಗೆ ತುಂಬ ಕರೋನಾ ಪೇಷೆಂಟ್ಗಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ, ಯಾರೂ ಆಗಲ್ಲ ನಿಮ್ಮ ಕಷ್ಟಕ್ಕೆ, ದಯವಿಟ್ಟು ಅನ್ಲಾಕ್ ಆದ ನಂತರ ಎಲ್ಲ ನಿಮ್ಮ ಸುರಕ್ಷತೆಗಳನ್ನ ನೀವು ನೋಡ್ಕೊಬೇಕಾಗುತ್ತೆ, ಯಾರೂ ಬರಲ್ಲ, ನಿಮ್ಮ ಸ್ವಂತ ತಂದೆ ತಾಯಿ ಎಂಟಿನೂ ಬರಲ್ಲ ಪಕ್ಕಕ್ಕೆ ಕರೋನಾ ಬಂದರೆ, ಎಲ್ಲೂ ಹೋಗಿಲ್ಲ ಕರೋನಾ, ಮೂರನೇ ವೇವ್ ಇದೆ ಗ್ಯಾರಂಟಿ, ದಯವಿಟ್ಟು ಎಲ್ಲರೂ ಜಾಗೃತಾಗಿರಿ, ನಿಮ್ಮ ಮಕ್ಕಳನ್ನ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಕೊನೆದಾಗಿ ಏನಾದರೂ ಹೇಳ್ತೀರಾ? ಹೇಳಿ. ನಮ್ಮ ಚಾಲಕರು ಏನಪ್ಪಾ ಅಂತಂದರೆ ಯಾವುದೇ ಧೃತಿಗೆಡ್ದಲ್ಲೇ ಈ ಏನಾರು ಒಂದು ಮಾಡ್ಕೊಳೋದು ಸೂಸೈಡ್ ಆಗಲಿ ಇದರಲ್ಲಿ ಅದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಬರುತ್ತೆ, ಧೈರ್ಯವಾಗಿರಬೇಕು, ಉಪವಾಸ ಇದ್ರೆ ಪರವಾಗಿಲ್ಲ, ಪರವಾಗಿಲ್ಲ, ನಿಮ್ಮ ಆರೋಗ್ಯ ನೋಡ್ಕೊಂಡು ಸಾಲ ಬೇಕಾದ್ರೆ ತೀರಿಸ್ಕೊಳ್ಳೋಣ, ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಜೀವ ಒಂದಿದ್ರೆ ಯಾವುದೇ ಧೃತಿಗೆಡ್ದಲೆ ಆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎದುರುಗಡೆ ಬರ್ತಾರೆ ಅನ್ನೋ ಧೈರ್ಯ ನುಗ್ತಿದೀವಿ, ಆಚಕ್ರ ಅಂತ ಧೈರ್ಯ ಇರೋ ನಾವು, ಕೆಲವರು ಮಾಡ್ಕೊಂಡಿದ್ದಾರೆ. ಹೌದು ಹೌದು, ನಿಜ ನಿಜ. ಎಸ್, ಥ್ಯಾಂಕ್ ಯು ಕೃಷ್ಣಮೂರ್ತಿ, ಥ್ಯಾಂಕ್ ಯು ನವೀನ್, ಸಾಕಷ್ಟು ಸ್ಫೂರ್ತಿ ಮಾತಾಡಿದ್ರೆ ಕೊನೆಯಲ್ಲಿ ಆ ವಿಚಾರದ ಬಗ್ಗೆ. ಖಂಡಿತ ಆ ಒಂದು ಎಲ್ಲ ವಿಚಾರಗಳನ್ನು ಚಾಲಕ ಬಾಂಧವರು, ಅದು ಆಟೋ ಆಗಿರಬಹುದು, ಕ್ಯಾಬ್ ಆಗಿರಬಹುದು, ಇನ್ನಿತರೆ ಟಾಟಾ ಏಸ್ ಓಡಿಸುವಂಥವ್ರಾಗಿರ್ಬೋದು, ಗೂಡ್ಸ್ ಗಾಡಿಗಳನ್ನು ಓಡಿಸುವಂಥವ್ರಾಗಿರ್ಬೋದು, ಟೋಟಲಿ ಎಲ್ಲ ಈ ಅಸಂಘಟಿತ ವಲಯದ ಚಾಲಕರೆಲ್ಲ ಏನಿದ್ದೀರಿ, ನಮಗೂ ಒಂದು ದಿನ ಬರುತ್ತೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ, ಅದು ಮನಸ್ಸಲ್ಲಿ ಖಂಡಿತ ಇರಲಿ. ಕಷ್ಟ ಇವತ್ತು ಬಂದಿದೆ, ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೆಯೇ ಅಂತ ನಾವು ಹೇಳ್ತೀವಿ. ಕಷ್ಟದ ದಿನಗಳನ್ನು ನೀವು ನೋಡಿದ್ದೀರಿ, ಇದಕ್ಕಿಂತ ಕಷ್ಟನೆಲ್ಲ ನೀವು ನೋಡಿದ್ದೀರಿ. ಸೊ ಅದಾದಮೇಲೆ ಇನ್ನೊಂದು ಕಡೆ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಂಡು ಅಲ್ಲೋ ಇಲ್ಲೋ ಇಸ್ಕೊಂಡು ಒಂದು ಆಟೋ ತೊಗೊಂಡ್ಕೊಂಡಿರ್ತೀರಿ, ಒಂದು ಕಾರ್ ತೆಗೆದುಕೊಂಡಿರ್ತೀರಿ, ಅದೇನೋ ಮಾಡ್ಕೊಂಡಿರ್ತೀರಿ. ಇಷ್ಟೊಂದೆಲ್ಲ ಆದಮೇಲೆ ಇದು ಯಾವುದ್ರಿ ಒಂದೂವರೆ ವರ್ಷ ಆಯಿತು, ಇಲ್ಲಿವರೆಗೂ ಆಗಿದೆ, ನೋಡೋಣ ಸರ್ಕಾರ ಮತ್ತು ನಾವು ನೀವು ಎಲ್ಲರೂ ಕೂಡ ಜೊತೆಲಿದ್ದೀವಿ ಅಂದಾಗ ಮುಂದಿನ ದಿನಗಳು ಒಳ್ಳೆ ದಿನಗಳಿಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.